ಹಲೋ ಇರ್ವನ್ ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಯೂಸ್ಫುಲ್ ಒಂದು ವಿಡಿಯೋ ಆಗಿರುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ಕ್ವಾಟಿಕ್ ಈಕ್ವೆಷನ್ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ತೊಗೊಂಡಿದ್ದೀನಿ ಯಾಕಂದರೆ ಕ್ವಾಟಿಟಿಕ್ ಈಕ್ವೆನ್ನು ನಮ್ಮ ಕೆ ಪಿ ಎಸ್ ಸಿಲೆಬಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಈಗ ನಾನು ತೊಗೊಂಡಿರೋದು ಏನಿದಾವಲ್ಲ ಅವುಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ಕಂಡಿದ್ದಾವೆ ಹಾಗಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ನ ತಗೊಂಡಿದ್ದೀನಿ ಕೆ ಪಿ ಎಸ್ ಸಿ ಈ ಥರ ಪ್ರಶ್ನೆಗಳನ್ನ ಕೇಳ್ತಾನೆ ಹಾಗಾಗಿ ಆ ಥರ ಪ್ರಶ್ನೆಗಳನ್ನ ತೊಗೊಂಡಿದ್ದೀನಿ ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಇದು ನಮ್ಮ ಚಾಪ್ಟರ್ ಯಾವುದಂತ ಹೇಳಿದೆ ಕ್ವಾಡ್ರಟಿಕ್ ಈಕ್ವೇಷನ್ಸ್ ನೋಡಿ ಸೊ ಕ್ವಾಟಿಟಿಕ್ ಕ್ವೆಷನ್ಸ್ ಮೇಲೆ ನನಗೆ ಯಾವ ಯಾವ ಕ್ವಶನ್ಸ್ ಆಗುತ್ತೋ ಅಷ್ಟು ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಂದು ಮೂರರಿಂದ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಮೊದಲ ವೀಡಿಯೋ ಇದಾಗಿರುತ್ತೆ ಕ್ವಾಂಟಿಕ್ ಇಕ್ವೆಷನ್ ಇಲ್ಲಿ ಏನು ಅಂದರೆ ಸಾಲ್ವ ಫಾರ್ ಎಕ್ಸ್ ಅಂತ ಕೇಳಿದಾನೆ ಅಂದರೆ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಇದನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೇಗೆ ಮಾಡಬೇಕಂದ್ರೆ ಈ ಎ ಬಿ ಸಿ ಡಿ ಏನು ಕೊಟ್ಟಿದ್ದಾನೆಲ್ಲ ವ್ಯಾಲ್ಯೂಸು ಆ ವ್ಯಾಲ್ಯೂಸನ್ನ ಎಲ್ ಎಚ್ ಎಸ್ ಒಳಗಡೆ ಆರ್ ಎಚ್ ಎಸ್ ಅಲ್ಲಿ ಸಬ್ಸ್ಟ್ರ್ಯೂಷನ್ ಮಾಡಿ ಯಾವ ಒಂದು ಆಪ್ಷನ್ಗೆ ಎಲ್ ಎಚ್ ಎಸ್ ಇಸ್ಕೊಟ್ಟು ಆರ್ ಎಚ್ ಎಸ್ ಕೊಡುತ್ತೋ ಅದೇ ಆಪ್ಷನ್ ನಮ್ಮ ಆನ್ಸರ್ ಆಗುತ್ತೆ ಉದಾಹರಣೆ ಫಸ್ಟ್ ಆಪ್ಷನ್ ತೊಗೊತೀನಿ ನಾನು ಯಾವುದೂ ಎಕ್ಸ್ ಇಸ್ ಈಕ್ವಲ್ ಟು ಫೈ ಆ್ಯಂಡ್ ಸೆವೆನ್ ಈಸ್ ಏನು ಕೊಟ್ಟಿದ್ದಾರೆ ಮೈನಸ್ ಸೆವೆನ್ ಎಕ್ಸ್ ಇಸ್ ಇಕ್ವಲ್ ಟು ಫೈವ್ ಆಂಡ್ ಎಸ್ ಇಕ್ವಲ್ ಟು ಮೈನಸ್ ಸೆವೆನ್ ಅಂತ ಅರ್ಥ ಸೊ ಯಾವ ಆಪ್ಷನು ಎಲ್ ಎಚ್ ಎಸ್ಸು ಮತ್ತು ಆರ್ ಎಚ್ ಎಸ್ ಅಲ್ಲಿ ಸಬ್ಸ್ಟ್ರ್ಯೂಷನ್ ಮಾಡಿದಾಗ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರುತ್ತೋ ಅದೇ ಆಪ್ಷನು ನಮ್ಮ ಈಕ್ವೇಷನಿನ ಅಥವಾ ನಮ್ಮ ಆಪ್ ನಮ್ಮ ಪ್ರಶ್ನೆ ಆನ್ಸರ್ ಆಗುತ್ತೆ ಇಲ್ಲಿ ಹೇಳ್ಬೇಕಂದ್ರೆ ಇದು ಕ್ವಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದ ನಂತರ ನಿಮಗೆ ಕ್ವಾಟಿಕ್ ಈಕ್ವೇಷನ್ ಬರುತ್ತೆ ಇನ್ನೊಂದು ನೀವು ತಿಳ್ಕೋಬೇಕು ಕ್ವಾಟಿಕ್ ಇಕ್ವೇಷನ್ ಯಾವ ಫಾರ್ಮಲ್ಲಿ ಇರುತ್ತಂತ ನಿಮ್ಗೆ ತಿಳಿಸ್ಬೇಕು ನಾನು ತಿಳಿಸ್ತೀನಿ ಅದೊಂದು ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಇದು ಜನರಲ್ ಈಕ್ವೇಷನ್ ಆಫ್ ಕ್ವಾಟಿಕ್ ಈಕ್ವೇಷನ್ ಅಂತ ಹೇಳ್ತೀವಿ ಸರ್ ಹೆಂಗೆ ಹೇಳ್ತಾ ಇದ್ದಾರೆ ಇದನ್ನು ಕ್ವಾಟಿಕ್ ಈಕ್ವೇಷನ್ ಅಂತ ಕೇಳಿದ್ರೆ ಸೊ ಈಕ್ವೇಷನಲ್ಲಿ ಎಕ್ಸ್ದು ಹೈಯೆಸ್ಟ್ ಪವರ್ ಎಷ್ಟಿದೆ ಟೂ ಇದೆ ಎಕ್ಸ್ದು ಪವರ್ ಏನಾದರೂ ಈಕ್ವೇಷನ್ ಒಳಗಡೆ ಹೈಯೆಸ್ಟ್ ಪವರ್ ಟೂ ಇತ್ತಂದರೆ ಅಂಥ ಈಕ್ವೇಷನ್ಸ್ನ ನಾವು ಕ್ವಾಟಿಕ್ ಈಕ್ವೇಷನ್ಸ್ ಹೇಳ್ತೀವಿ ಉದಾಹರಣೆ ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಇಸ್ ಈಕ್ವಲ್ ಟು ಝೀರೋ ಇದನ್ನು ಒಂದು ಈಕ್ವೇಷನೇ ಬಟ್ ಹೈಯೆಸ್ಟ್ ಪವರ್ ಎಕ್ಸ್ ಸ್ಕ್ವೈರ್ ಇಲ್ಲ ಇಲ್ಲೇನಿದೆ ಹೈಯೆಸ್ಟ್ ಪವರ್ ಎಕ್ಸ್ದು ಕ್ಯೂಬ್ ಇದೆ ಹಾಗಾಗಿ ಈಕ್ವೇಷನ್ ಅಂತ ಕರಿತೀವಿ ಕ್ಯೂಬಿಕ್ ಈಕ್ವೇಷನ್ ಅಂತ ಕರಿತೀವಿ ಇನ್ನು ಬೈಕ್ವಾಟಿಕ್ ಈಕ್ವೇಷನ್ ಅಂತ ನೋಡೋದಾದರೆ ಎಕ್ಸ್ದು ಪವರು ಹೈಯೆಸ್ಟ್ ಪವರ್ ಈಕ್ವೇಷನಲ್ಲಿ ಪವರ್ ಫೋರ್ ಇರುತ್ತೆ ಅಂದರೆ ಎ ಎಕ್ಸ್ ಕ್ಯೂ ಎ ಎಕ್ಸ್ ಪವರ್ ಫೋರ್ ಬಿ ಎಕ್ಸ್ ಪವರ್ ತ್ರೀ ಪ್ಲಸ್ ಸಿ ಎಕ್ಸ್ ಪವರ್ ಟು ಪ್ಲಸ್ ಡಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಇದು ಬೈಕ್ವಾಟಿಕ್ ಈಕ್ವೇಷನ್ ಇನ್ನು ಒಂದು ಲೀನಿಯರ್ ಈಕ್ವೇಷನ್ ಬರುತ್ತೆ ಎಕ್ಸ್ ಟು ಪರ್ವರ್ ಒನ್ ಇತ್ತು ಅಂದರೆ ಅದು ಲೀನಿಯರ್ ಈಕ್ವೇಶನ್ ಆಗುತ್ತೆ ಸೊ ಇಷ್ಟು ಟೈಪ್ ಆಫ್ ಈಕ್ವೇಷನ್ಸ್ ಇದೆ ಇನ್ನು ಪೊಲಿನಾಮಲ್ ಈವೇಶನ್ ಅಂದರೆ ನಾಲ್ಕಿಂತ ಐದು ಅಂದರೆ ಫೈ ಅಥವಾ ಫೈಗಿಂತ ಜಾಸ್ತಿ ತಂದರೆ ಅದು ಪಾಲಿನೋಮಿಯಲ್ ಇಕ್ವೇಷನ್ ಅಂತ ಹೇಳ್ತೀವಿ ಹಾಗಾಗಿ ನಮಗೆ ಇದು ಕ್ವಾಟಿಕ್ ಇಕ್ವೇಷನು ಅಂದರೆ ಈ ಥರದ ಈಕ್ವೇಷನ್ಸ್ ಮೇಲೆ ಡೀಲ್ ಮಾಡ್ತಾ ಇರ್ತೀವಿ ಇದನ್ನು ನಿಮಗೆ ಸಾಲ್ವ್ ಮಾಡಿದ್ರೆ ಈ ಥರ ಈಕ್ವೆಷನ್ ಬರುತ್ತೆ ಅದರೊಳಗೆ ಇದು ವ್ಯಾಲ್ಯೂಸ್ನ ಸಬ್ಸ್ಟ್ಯೂಷನ್ ಮಾಡಿದ್ರೆ ನಿಮಗೆ ಯಾವ ಒಂದು ವ್ಯಾಲ್ಯೂ ಆ ಈಕ್ವೇಷನ ರೂಟ್ಸ್ ಅಂತ ಗೊತ್ತಾಗ್ಬಿಡುತ್ತೆ ಇವುಗಳು ಹೇಳಬೇಕಂದ್ರೆ ಇವೆಲ್ಲ ರೂಟ್ಸ್ ಆಗಿರ್ತವೆ ಆ ಕ್ವಾಟಿಕ್ ಈಕ್ವೇಷನ್ದು ಸೋ ಕ್ವಾಟಿಕ್ ಇಕ್ವೇಷನ್ಗೆ ಎಷ್ಟು ರೂಟ್ಸ್ ಎಕ್ಸಿಸ್ಟ್ ಆಗ್ತವೆ ಅಂದರೆ ಎರಡು ರೂಟ್ ನೋಡಿ ಕ್ಯೂಬಿಕ್ ಇಕ್ವೇಷನ್ಗೆ ಮೂರು ಬೈ ಕ್ವಾಟಿಕ್ಗೆ ನಾಲ್ಕು ಲೀನಿಯರ್ಗೆ ಒಂದು ರೂಟ್ ಎಕ್ಸಿಸ್ಟ್ ಆಗುತ್ತೆ ಓಕೆನಾ ಅಂದರೆ ಎಕ್ಸ್ ವ್ಯಾಲ್ಯೂಸ್ ಅಂತ ಕೇಳಿದಂಗೆ క్యూబి క్వాటాటిక్ ఈవేషన్ వాల్యూస్ వ్యాల్ూస్ ఎక్స్ దు ఎడ క్యూబిక్ ఈక్వేషన్ ఎక్స్ ఎక్స్ట్ వ్యాల్యూస్ ఇస్తాయి తీరు మూడు బైక్వాటాటికి ఎక్స్ వ్యాల్ూస్ ఎక్స్ట్ ఇది నాలుగు ಅದೇ ಎಷ್ಟಿರುತ್ತೆ ಒಂದಿರುತ್ತೆ ಸೊ ಈಗ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ಸೊ ನಾನೇನು ಮಾಡ್ತಿದ್ದೆ ಅಂದರೆ ರೂಟ್ಸ್ನ ಎಲ್ ಎಚ್ ಎಸ್ ಆರ್ ಎಸ್ ಸಬ್ ಸಬ್ಸ್ಟ್ಯೂಷನ್ ಮಾಡಿ ಯಾವ ಒಂದು ಆಪ್ಷನ್ಗೆ ಎಲ್ ಎಚ್ ಎಸ್ ಇಸ್ಕೊಳ್ಟ ಆರ್ ಎಚ್ ಎಸ್ ಬರುತ್ತೆ ಅದೇ ಆನ್ಸರ್ ಆಗಿರುತ್ತೆ ಸೊ ನಾನು ಫಸ್ಟ್ ಎಕ್ಸ್ ಇಸ್ಗಳು ಟು ಫೈ ಸಬ್ಸ್ಟ್ಯೂಷನ್ ಮಾಡ್ತೀನಿ ಸೊ ನಿಮಗೆ ಈ ಥರ ಸಾಲ್ವ್ ಮಾಡ್ತಾ ಓದನು ನಿಮಗೆ ಕಷ್ಟ ಆಗ್ಬೋದು ಯಾಕಂದರೆ ಇದನ್ನು ಸಬ್ಸ್ಟ್ಯೂಷನ್ ಮಾಡಬೇಕು ಇದನ್ನು ಸಬ್ಸ್ಟ್ಯೂಷನ್ ಮಾಡಬೇಕು ಎಲ್ ಎಚ್ ಎಸ್ ಕೊಟ್ಟು ಆರ್ ಎಚ್ ಎಸ್ ಬರುತ್ತಾಯಿಲ್ಲ ನೋಡಬೇಕು ಸೊ ಫಸ್ಟ್ ಫೈವ್ ಮಾಡ್ತಿದ್ದೀನಿ ನೋಡಿ ಫೈವ್ ಪ್ಲಸ್ ತ್ರೀ ಡಿವೆಡೆಡ್ ಬೈ ಫೈವ್ ಪ್ಲಸ್ ಟು ಇಸ್ ಈಕ್ವಲ್ ಟು ತ್ರೀ ಇಂಟು ಫೈವ್ ಎಷ್ಟಾಗುತ್ತೆ ಇಲ್ಲಿ ಎಕ್ಸ್ ಇಲ್ಲಿ ಎಕ್ಸ್ ಎಷ್ಟು ಆಗ್ತದೆ ಫೈ ಆಗ್ತದೆ ಎರಡು ಕಡೆ ಸೇಮ್ ವ್ಯಾಲ್ಯೂ ಹಾಕ್ಬೇಕು ತ್ರೀ ಇಂಟು ಫೈವ್ ಎಷ್ಟು ಫಿಫ್ಟೀನ್ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಟು ಇಂಟು ಫೈ ಎಷ್ಟು ಟೆನ್ ಟೆನ್ ಮೈನಸ್ ತ್ರೀ ಸೊ ಅದೆಷ್ಟಾಯಿತು ಏಯ್ಟ್ ಡಿವೈಡೆಡ್ ಬೈ ಸೆವೆನ್ ಇಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ ಏಯ್ಟ್ ಅಲ್ಲ ಇದು ಏಯ್ಟ್ ಆಗುತ್ತೆ ಏಯ್ಟ್ ಡಿವೈಡೆಡ್ ಬೈ ಸೆವೆನ್ ಸೊ ಎಕ್ಸ್ ಈಸ್ ಈಕ್ವಲ್ ಟು ಫೈ ಎಕ್ಸ್ ಈಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಫೈವ್ಗೆ ನನಗೇನು ಬಂತು ಏಯ್ಟ್ ಬೈ ಸೆವೆನ್ ಏಯ್ಟ್ ಬೈ ಸೆವೆನ್ ಎಲ್ಲೆ ಎರಡು ಕಡೆ ಬಂತು ಅಂದರೆ ಒಂದು ರೂಟ್ ಎಕ್ಸ್ ಈಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಫೈವ್ ಅಂತ ಗೊತ್ತಾಯಿತು ಇನ್ನೊಂದು ಎಕ್ಸ್ ಈಸಿಕಲ್ ಟು ಸೆವೆನ್ ಇದೆಯಲ್ಲ ಎಕ್ಸ್ ಈಸು ಸೆವೆನ್ ಕೂಡ ಹಾಕಿರಿ ಇದೇ ಥರನೇ ಬರುತ್ತಾ ಇಲ್ಲ ನೋಡಿ ಸೊ ಎಕ್ಸ್ ಈಸಲ್ ಟು ಸೆವೆನ್ ಹಾಕಿದ್ರೆ ಸೆವೆನ್ನು ಸೆವೆನ್ ಮೈನಸ್ ಸೆವೆನ್ ಇದೆ ಅಲ್ಲಿ ಮೈನಸ್ ಸೆವೆನ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಮೈನಸ್ ಸೆವೆನ್ ಪ್ಲಸ್ ಟು ಇಸ್ ಈಕ್ವಲ್ ಟು ತ್ರೀ ಇಂಟು ಸೆವೆನ್ ಎಷ್ಟಾಗುತ್ತೆ ಟ್ವೆಂಟಿ ಒನ್ ಅದೇನು ಮೈನಸ್ ಟ್ವೆಂಟಿ ಒನ್ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಟು ಇಂಟು ಸೆವೆನ್ ಎಷ್ಟಾಗುತ್ತೆ ಮೈನಸ್ ಸೆವೆನ್ ಮೈನಸ್ ಫೋರ್ಟೀನ್ ಮೈನಸ್ ತ್ರೀ ಸೊ ಇಲ್ಲಿ ನೋಡಿ ಇದೆಷ್ಟಾಯಿತು ಇದು ಮೈನಸ್ ಫೋರ್ ಡಿವೈಡೆಡ್ ಬೈ ಮೈನಸ್ ಫೈವ್ ಆ ಕಡೆ ಸಾಲ್ವ್ ಮಾಡಿದ್ರೆ ನಂಗೆ ಬರ್ತಾ ಇಲ್ಲ ಅಂದರೆ ಇಲ್ಲಿ ಎಷ್ಟು ಬರುತ್ತೆ ಮೈನಸ್ ಟ್ವೆಂಟಿ ಏಯ್ಟ್ ಬರ್ತಾಯಿದೆ ಇದೆ ಡಿವೈಡೆಡ್ ಬೈ ಇದೆಷ್ಟು ಬರ್ತದೆ ಮೈನಸ್ ಸೆವೆಂಟೀನ್ ಬರ್ತದೆ ಎರಡು ಸಮ ಬರ್ತಿದೆಯಾ ಬರ್ತಾ ಇಲ್ಲ ಸೊ ಆಪ್ಷನ್ನೇ ಎಲಿಮಿನೇಟ್ ಮಾಡಿಬಿಡಿ ಒಟ್ಟಿಗೆ ನಮ್ಗೆ ಏನಂತೂ ಗೊತ್ತಾಯಿತು ಎಕ್ಸ್ ಈಸ್ ಈಕ್ವಲ್ ಟು ಫೈ ಅನ್ನೋದಂತೂ ಗೊತ್ತಾಯಿತು ಇಲ್ಲ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಫೈ ಅಲ್ವಾ ಈ ಆಪ್ಷನಲ್ಲಿ ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ ಫೈ ಇದೆ ಇದರಲ್ಲಂತೂ ಫೈ ಇಲ್ಲ ಸೊ ಇದರೂ ಎಲಿಮಿನೇಟ್ ಮಾಡಿಬಿಡಿ ಇನ್ನು ಇದರಲ್ಲಂತೂ ಎಕ್ಸ್ ಇಸ್ ಇಸ್ಕೊಲ್ ಟು ಫೈ ಅಂತೂ ಒಂದು ಇಲ್ಲವೇ ಇಲ್ಲ ಸೊ ಇದನ್ನು ಎಲಿಮಿನೇಟ್ ಮಾಡಿಬಿಡಿ ಇನ್ನು ನಮ್ಗೆ ಆಪ್ಷನ್ನು ನೋಡಿಕೊಂಡ್ರೆ ಇದೇ ಆಪ್ಷನ್ ಆಗಬೇಕು ಚೆಕ್ ಮಾಡಿ ನೋಡಿರಿ ಈ ಆಪ್ಷನ್ಗೆ ನನಗೆ ಎರಡು ಎಚ್ ಎಸ್ ಇಸ್ಕೊಳ್ ಟು ಆರ್ ಎಚ್ ಎಸ್ ಎರಡು ವ್ಯಾಲ್ಯೂಸ್ ಬರುತ್ತಾ ಇಲ್ಲ ಅಂತೇಳಿ ಸೊ ಎಕ್ಸ್ ಈಸ್ ಈಕ್ವಲ್ ಟು ನಾನು ಫೈ ಹಾಕ್ತಾ ಇದ್ದೀನಿ ಸೊ ಹೇಗೆ ನಂಬರ್ ಬೇಕು ಫೈ ಪ್ಲಸ್ ತ್ರೀ ಡಿವೆಡೆಡ್ ಬೈ

ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಮೈನಸ್ ಒನ್ ಮೈನಸ್ ತ್ರೀ ಅಂದರೆ ಎಷ್ಟಾಯಿತು ಇದು ಟು ಆಯಿತು ಡಿವೈಡೆಡ್ ಬೈ ಮೈನಸ್ ಒನ್ ಮೈನ ಪ್ಲಸ್ ಟು ಅಂದರೆ ಒನ್ ಆಯಿತು ಇಸ್ ಈಕ್ವಲ್ ಟು ಇದೆಷ್ಟು ಮೈನಸ್ ಟೆನ್ ಡಿವೆಡೆಡ್ ಬೈ ಮೈನಸ್ ಟು ಮೈನಸ್ ತ್ರೀ ಅಷ್ಟು ಮೈನಸ್ ಫೈವ್ ಸೊ ಟು ಡಿವೈಡೆಡ್ ಬೈ ಒನ್ ಅಂದರೆ ಟೂ ಆಗಿರಬೇಕು ಇಲ್ಲಿ ಮೈನಸ್ ಸೈನ್ ಮೈನಸ್ ಎನ್ ಕ್ಯಾನ್ಸಲ್ ಆದರೆ ನಮಗೆ ಪಾಸಿಟಿವ್ ಇರುತ್ತಾ ಫೈವ್ ಒನ್ ಝ ಫೈವ್ ಟೂ ಸೊ ಎಷ್ಟಾಯಿತು ಟು ಆಯಿತು ಅಂದರೆ ಎಕ್ಸ್ ಈಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಮೈನಸ್ ಒನ್ಗೆ ಎಸ್ ಈಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಫೈವ್ಗೆ ನನಗೇನಾಗ್ತಿದೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಸ್ ಬರ್ತಾಯಿದೆ ಸೊ ಈ ರೀತಿಯಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು ಸೊ ನಿಮಗೆ ಎಕ್ಸ್ ಸಿಕ್ಕಿಕಲ್ ಟು ಫೈ ಅಂತ ಒಂದಂತೂ ಗೊತ್ತಾಯಿತು ನನಗೆ ಇವಾಗ ಸಿಂಪ್ಲಿಫಿಕೇಶನ್ ಮಾಡಿದಾಗ ಫಸ್ಟಲ್ಲಿ ಹಾಗಾಗಿ ನಾನು ಏನು ಮಾಡ್ಬಿಟ್ಟೆ ಎಕ್ಸ್ ಇಸಿಕಲ್ ಟು ಫೈ ಇರೋಂಥ ಆಪ್ಷನು ಇದನ್ನು ಹಾಕಿದಾಗ ಬರಲಿಲ್ಲವಲ್ಲ ಇದನ್ನು ಎಲಿಮಿನೇಟ್ ಮಾಡಿಬಿಡಿ ಇನ್ನು ಉಳಿಕಿರೋ ಆಪ್ಷನಲ್ಲಿ ಫೈ ಇದನ್ನು ಆಗಿರಬೇಕು ಇನ್ನು ಇಲ್ಲಿ ಚೆಕ್ ಮಾಡೋದಾದ್ರೆ ಮೈನಸ್ ಫೈ ಇದೆ ಇದು ಪ್ಲಸ್ ಫೈ ಇಲ್ಲ ಸೊ ಇದಂತ ಎಲಿಮಿನೇಟ್ ಮಾಡಿಬಿಡಿ ಇನ್ನು ಇದರಲ್ಲಿ ಫೈ ಇಲ್ಲವೇ ಇಲ್ಲ ಇದನ್ನು ಎಲಿಮಿನೇಟ್ ಮಾಡಬೇಕು ಸೊ ಇದೇ ಅಂತ ಆಪ್ಷನ್ ಅಂತ ಗೊತ್ತಾಯಿತು ಆಪ್ಷನ್ ಚೂಸ್ ಮಾಡಿದೆ ಈ ರೀತಿಯಲ್ಲಿ ಕೂಡ ನೀವು ಸಾಲ್ವ್ ಮಾಡಿಬಿಟ್ಟು ಮಾಡ್ಬೋದು ಇದನ್ನ ಇಲ್ಲಾಂದರೆ ಕ್ವಾಟಿಕ್ ಇಕ್ವೇಷನ್ ಮಾಡ್ಕೊಳ್ಬೇಕು ಆಮೇಲೆ ರೂಟ್ಸ್ಗಳನ್ನ ಅದರೊಳಗಡೆ ಆ ವ್ಯಾಲ್ಯೂಸ್ನ ಸಚ್ಚ್ಯೂಷನ್ ಮಾಡಿ ಚೆಕ್ ಮಾಡಬೇಕು ಆ ಥರ ಆದರೂ ಮಾಡ್ಬೋದು ಸೊ ಈ ಥರ ಮಾಡಿದೆ ನಿಮಗೆ ಆನ್ಸರು ಬರುತ್ತೆ ಮತ್ತು ಟೈಮು ಸೇವ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ ಇಫ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಈಸ್ ಒನ್ ರೂಟ್ ನಾನು ಹೇಳಿದೆ ನಿಮಗೆ ಕ್ವಾಟಿಕ್ ಇಕ್ವೇಷನ್ ಎಷ್ಟು ರೂಟ್ಸ್ ಇರುತ್ತೆ ಎರಡು ರೂಟ್ ಇರುತ್ತೆ ಅದರಲ್ಲಿ ಒಂದು ರೂಟ್ ಕೊಟ್ಟಿದ್ದಾರೆ ಆಫ್ ದಿ ಕ್ವಾಟಿಟಿಕ್ ಇಕ್ವೇಶನ್ ಯಾವುದು ಈ ಕ್ವಾಟಿಟಿಕ್ ಇಕ್ವೇಶನ್ ನೋಡಿ ಎ ಎಕ್ಸ್ ಸ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ ಇದೆ ಇದು ದೆನ್ ಫೈನ್ ದಿ ವ್ಯಾಲ್ಯೂ ಆಫ್ ಕೆ ಕೆ ವ್ಯಾಲ್ಯೂ ಅಲ್ಲಿದೆ ಇಲ್ಲಿದೆ ಈ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ ಸೊ ನಾನು ಕೊಟ್ಟಿರೋ ಕ್ವಾಟಿಕ್ ಇಕ್ವೇಷನ್ ಏನು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಕೆ ಇಂಟು ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಇದರ ರೂಟ್ ಒಂದು ಯಾವುದಿದೆ ತ್ರೀ ಇದೆ ಇನ್ನೂ ಒಂದು ರೂಟು ನಾವು ಫೈಂಡ್ ಔಟ್ ಮಾಡಬೇಕು ಅದು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಬಿಟ್ರೆ ಅದೇ ಒಂದು ರೂಟ್ ಆಗಿರುತ್ತೆ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಈ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟ್ಯೂಷನ್ ಮಾಡಿ ಸಬ್ಸ್ಟ್ಯೂಷನ್ ಮಾಡಿದಾಗ ಏನಾಗುತ್ತೆ ತ್ರೀ ಸ್ಕ್ವೇರ್ ಮೈನಸ್ ಟು ಇಂಟು ಕೆ ಇಂಟು ತ್ರೀ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಸೊ ಈಗ ಇದರೊಳಗಡೆ ತ್ರೀ ಸ್ಕ್ವೇರ್ ಎಷ್ಟು ನೈನ್ ಮೈನಸ್ ಟೂ ಇಂಟು ತ್ರೀ ಎಷ್ಟು ಸಿಕ್ಸ್ ಸಿಕ್ಸ್ ಕೆ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಈಗ ಇಲ್ಲಿ ಪ್ಲಸ್ ನೈನ್ ಇದು ಮೈನಸ್ ಸಿಕ್ಸ್ ಇದೇನು ಪ್ಲಸ್ ನೈನು ಇದು ಮೈನಸ್ ಸಿಕ್ಸ್ ಎಷ್ಟಾಯಿತು ತ್ರೀ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಸೊ ಇದನ್ನು ಆ ಕಡೆ ತೊಗೊಂಡೋದ್ರೆ ತ್ರೀ ಇಲ್ಲೇಡಿ ಸಿಕ್ಸ್ ಕೆ ಮೈನಸ್ ಸಿಕ್ಸ್ ಕೆ ಆ ಕಡೆ ಹೋದರೆ ಎಷ್ಟಾಯಿತು ಪ್ಲಸ್ ಸಿಕ್ಸ್ ಕೆ ಆಯಿತು ಇಲ್ಲಿಂದ ಕೆ ವ್ಯಾಲ್ಯೂ ಏನಾಗುತ್ತೆ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಆಗುತ್ತೆ ಇಲ್ಲಿಂದ ಇದು ಸಿಮ್ಯೇಷನ್ ಮಾಡಿದ್ರೆ ತ್ರೀ ಒನ್ ಝಾ ತ್ರೀ ಟೂ ಝಾ ದೇರ್ ಫೋರ್ ಕೆ ವ್ಯಾಲ್ಯೂ ಏನಾಯಿತು ಒನ್ ಬೈ ಟು ಆಯಿತು ಆನ್ಸರ್ ಒನ್ ಬೈ ಟು ಆಗಬೇಕು ಕೆ ವ್ಯಾಲ್ಯೂ ಕೇಳಿದ್ದು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ ಹಾಗಾಗಿ ನಮಗೆ ಒಂದು ರೂಟ್ ಏನಾಯಿತು ಒನ್ ಬೈ ಟೂನು ಆಯಿತು ಸೊ ಒಂದು ರೂಟ್ ಕೊಟ್ಟಿದ್ದಾಗ ನಿಮಗೆ ಕೆ ವ್ಯಾಲ್ಯೂ ಏನು ಅನ್ನೋನ್ ವ್ಯಾಲ್ಯೂ ಇರ್ತಲ್ಲ ಆ ವ್ಯಾಲ್ಯೂನ ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಈ ಥರ ಸಬ್ಸ್ಟ್ರ್ಯೂಷನ್ ಮಾಡಿ ಫೈಂಡ್ ಔಟ್ ಮಾಡಬೇಕು ನೋಡಿ ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದೀನಿ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಕ್ವಾಟಿಕ್ ಈಕ್ವೇಷನ್ ಈ ಕೊಟ್ಟರು ನಾಲ್ಕು ಆಪ್ಷನ್ ಇಲ್ಲಿ ಯಾವುದು ಕ್ವಾಟಿಕ್ ಇಕ್ವೇಷನ್ ಅಂತ ಕೇಳ್ತಾನೆ ಇಲ್ಲಿ ನೋಡಿ ಯಾವುದು ನಮಗೆ ಕ್ವಾಂಟಿಟಿಕ್ ಇಕ್ವೇಶನ್ ಈ ಫಾರ್ಮಲ್ ಕಾಣ್ತಾನೆ ಇಲ್ಲ ಅಲ್ಲಿ ಯಾವುದೂ ಈ ಫಾರ್ಮಲ್ ಇಲ್ಲವೇ ಇಲ್ಲ ಎಸ್ ಕ್ಕೋರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಸೊ ನಾವೇನು ಮಾಡಬೇಕಂದ್ರೆ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿನ ಸಿಂಪ್ಲಿಫೈ ಮಾಡಿ ಈ ಫಾರ್ಮಲ್ ಬರುತ್ತಾ ಇಲ್ಲ ಚೆಕ್ ಮಾಡಬೇಕು ಫಸ್ಟ್ ಆಪ್ಷನ್ ಎ ತೊಳ್ತಾ ಇದೀನಿ ಸೊ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾನೆ ಎಕ್ಸ್ ಮೈನಸ್ ಟು ಇಂಟು ಎಕ್ಸ್ ಪ್ಲಸ್ ಫೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ಫೋರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಕೊಟ್ಟಿದ್ದಾರೆ ಸಿಂಪ್ಲಿಫಿಕೇಷನ್ ಮಾಡಿರಿ ಹೆಂಗೆ ಮಾಡ್ತಾರೆ ಎಕ್ಸ್ ಇಂಟು ಎಕ್ಸ್ 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 ಇಂಟು ಫೈ ಎಕ್ಸ್ ಫೈವ್ ಅಂದರೆ ಫೈ ಎಕ್ಸ್ ಸೊ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ಕ್ವೇರ್ ಪ್ಲಸ್ ಇಂಟು ಮೈ ಪ್ಲಸ್ ಪ್ಲಸ್ ಎಕ್ಸ್ ಇಂಟು ಫೈ ಇಸ್ ಫೈ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಟು ಇಂಟು ಎಕ್ಸ್ ಟು ಎಕ್ಸ್ ಮೈನಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಇದು ಪ್ಲಸ್ ಅಲ್ಲ ಮೈನಸ್ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಟು ಇಂಟು ಫೈವ್ ಎಷ್ಟಾಯಿತು ಟೆನ್ ಇಸ್ ಈಕ್ವಲ್ ಟು ಸಿಮಿಲರಾಗಿ ಇಲ್ಲೂ ಅಷ್ಟೇ ಇದನ್ನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಇಸ್ ತ್ರೀ ಎಕ್ಸ್ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ತ್ರೀ ಇಂಟು ಫೋರ್ ಇಸ್ ಟ್ವೆಲ್ ಪ್ಲಸ್ ಎಕ್ಸ್ ಎಕ್ಸ್ಕ್ವರ್ ಈಗ ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಸಿಮ್ಲೂಯೇಷನ್ ಮಾಡ್ಕೊಳ್ಳಿ ಎಕ್ಸ್ಕ್ವಯರ್ ಐದು ಎಕ್ಸಲ್ಲಿ ಎರಡು ಎಕ್ಸ್ ಎಕ್ಸೋದರೆಷ್ಟು ಮೂರು ಎಕ್ಸ್ ಅಂದರೆ ಪ್ಲಸ್ ತ್ರೀ ಎಕ್ಸ್ ಇದು ಮೈನಸ್ ಟೆನ್ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಇಲ್ಲಿ ಒಂದು ಸಲ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಒಂದು ಸಲ ಎಕ್ಸ್ಕ್ವಯರ್ ಇದೆ ಎಷ್ಟು ಟೈಮ್ಸ್ ಆಯಿತು ಟೂ ಟೈಮ್ಸ್ ಎಕ್ಸ್ಕ್ವೈರ್ ಆಯಿತು ಆದಮೇಲೆ ಇಲ್ಲಿ ಪ್ಲಸ್ ನಾಲ್ಕು ಎಕ್ಸ್ ಇದು ಮೈನಸ್ ಮೂರು ಎಕ್ಸ್ ಅಂದರೆ ಒನ್ ಟೈಮ್ ಎಕ್ಸ್ ಆಯಿತು ಇದು ಮೈನಸ್ ಹನ್ನೆರಡು ಈಗ ಇವೆಲ್ಲವನ್ನು ಆ ಕಡೆ ಶಿಫ್ಟ್ ಮಾಡಿ ಈ ಕಡೆ ಇವೆಲ್ಲ ಆ ಕಡೆ ಹೋಗ್ಬಿಟ್ರೆ ಜೀರೋನಾ ಅವಾಗೇನು ಉಳಿಯುತ್ತೆ ಟೂ ಎಕ್ಸ್ ಕ್ವೈರ್ ಮೈನಸ್ ಎಕ್ಸ್ ಮೈನಸ್ ಟ್ವೆಲ್ ಈ ಕಡೆ ಇರೋ ಹಾಗೇ ಇರಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದರೆ ಮೈನಸ್ ಎಕ್ಸ್ ಸ್ವಯರ್ ಪ್ಲಸ್ ತ್ರೀ ಎಕ್ಸ್ ಈ ಕಡೆ ಬಂದರೆ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಈ ಕಡೆ ಬಂದರೆ ಪ್ಲಸ್ ಟೆನ್ ಆಯಿತು ಈಗ ಟೂ ಎಕ್ಸ್ ಸ್ವಯರಲ್ಲಿ ಒಂದು ಎಕ್ಸ್ಕ್ವೇರ್ ಆದರೆ ಎಷ್ಟು ಯಾವ ಒಂದು ಎಕ್ಸ್ಕ್ವೈರ್ ಉಳಿಯುತ್ತೆ ಹೌದಾ ನೆಕ್ಸ್ಟು ಮೈನಸ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಎಷ್ಟಾಯಿತು ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಹನ್ನೆರಡು ಪ್ಲಸ್ ಹತ್ತೆಷ್ಟಾಯಿತು ಮೈನಸ್ ಎರಡು ಇಸ್ ಈಕ್ವಲ್ ಟು ಜೀರೋ ಇದು ನೋಡಿ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಮೈನಸ್ ಸಿ ಇಸ್ ಟು ಜೀರೋ ಸೊ ಈ ಫಾರ್ಮಲ್ ಬಂದಿದೆಯಾ ಎಕ್ಸ್ ಇದೆ ಎಕ್ಸ್ ಇದೆ ಕಾನ್ಸ್ಟೆಂಟ್ ಇದೆ ಸೊ ಇದು ನಮ್ಮ ಕ್ವಾಟಾಟಿಕ್ ಈಕ್ವೇಷನ್ ಆಗುತ್ತೆ ಸೊ ಉಳುಕಿರೋ ನಾಲ್ಕು ಕಂಪಲ್ಸರಿ ಇನ್ನು ಉಳ್ಕಿರೋ ಮೂರು ಕ್ವಾಟಾಟಿಕ್ ಇಕ್ವೇಷನ್ ಬರಲ್ಲ ಸಾಲ್ವ್ ಮಾಡಿ ನೋಡಿಬೇಕಂದ್ರೆ ಎರಡನೇ ಆಪ್ಷನ್ ನೋಡಿ ಏನಿದೆ ಎಕ್ಸ್ಕ್ವಯರ್ ಪ್ಲಸ್ ಮೈನಸ್ ತ್ರೀ ಎಕ್ಸ್ ಅಲ್ವಾ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈ ಹೋಲ್ ಸ್ಕ್ವೇರ್ ಇವಾಗ ಈ ಕಡೆ ಏನು ಸಾಲ್ವ್ ಮಾಡೋಂಥದ್ದಿಲ್ಲ ಯಾಕಂದರೆ ಈಗ ಆಲ್ರೆಡಿ ಆಲ್ರೆಡಿ ಇದು ಈ ಕಡೆ ಇದೆ ನಾನು ಏನು ಮಾಡ್ತೀನಿ ಮೈನಸ್ ಫೈ ಈ ಕಡೆ ಬರೆದಿದ್ದೀನಿ ಇಲ್ಲಾಂದರೆ ಅದು ಹೆಂಗಿದೆ ಹಾಗೆ ಬರ್ಕೊಳ್ಳಿ ನೀವು ಕನ್ಫ್ಯೂಷನ್ ಆಗ್ಬೋದು ಭಾಳ ಚೆಂದ ಜನ ಸೊ ಈ ಕಡೆ ನಮಗೆ ಸಿಂಪ್ಲಿಫೇಷನ್ ಮಾಡೋಂಥದ್ದೇನೂ ಇದು ಈಗಾಗಲೇ ಆಲ್ರೆಡಿ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ ಇದೆ ಆ ಕಡೆ ಸಾಲ್ವ್ ಮಾಡಿದ ನಂತರ ಫೈನಲ್ ಆಗಿ ಬರುವಂಥದ್ದು ಕ್ವಾಟಿಕ್ವೆಷನಲ್ಲಿರಬೇಕು ಇದು ಎ ಪ್ಲಸ್ ಬಿ ಹೋಲ್ ಸ್ಕೋರ್ ಇದ್ದಂಗೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟೂ ಎ

ಪ್ಲಸ್ ಫೈ ಈ ಕಡೆ ಬಂದರೆ ಮೈನಸ್ ಫೈ ಆ ಕಡೆ ಏನು ಇರಲ್ವಲ್ಲ ಝೀರೋ ಸೊ ಸಿಂಪ್ಲಿವೇಶನ್ ಮಾಡಿದ್ರೆ ಎಷ್ಟಾಯಿತು ತರ್ಟೀನ್ ಎಕ್ಸ್ ಇದೇನಾಯಿತು ಪ್ಲಸ್ ಟ್ವೆಂಟಿ ಆಯಿತು ಇಸ್ಕ್ವಲ್ವಲ್ ಟು ಝೀರೋ ಇದು ನೋಡಿ ಲೀನಿಯರ್ ಇಕ್ವೆಷನ್ ಇದೆ ಯಾವ ಫಾರ್ಮಲಿ ಎ ಎಕ್ಸ್ ಪ್ಲಸ್ ಬಿ ಫಾರ್ಮಲ್ಲಿ ಇಸ್ ಈಕ್ವಲ್ ಟು ಝೀರೋ ಲೀನರ್ ಇಕ್ವೇಷನ್ ಅಂತ ನೋಡಿ ಎ ಎಕ್ಸ್ ಪ್ಲಸ್ ಬಿ ಸೊ ಇದು ನಮ್ಮ ಕ್ವಾಟಿಟಿಕ್ ಇಕ್ವೇಶನ್ ಅಂತೂ ಅಲ್ಲೇ ಇಲ್ಲ ಸೊ ಅದೇ ಥರನೇ ಇದನ್ನು ಕ್ವಾಟಿಕ್ ಇಕ್ವೇಶನ್ ಆಗಲ್ಲ ಇದನ್ನು ಕ್ವಾಟಿಕ್ ಇಕ್ವೇಶನ್ ಆಗಲ್ಲ ಸಾಲ್ವ್ ಮಾಡಿ ಇದು ನೋಡಿ ನೀವು ಇವೆರಡನ್ನ ಆ ಕಡೆ ತಗೊಂಡು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇರೋದು ಈ ಕಡೆ ಬಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಇರೋದು ಈ ಕಡೆ ಬಂದರೆ ಮೈನಸ್ ಟು ಇಸ್ ಈಕ್ವಲ್ ಟು ಜೀರೋ ಇದನ್ನು ಅರೇಂಜ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕೋರ್ ಮೈನಸ್ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಜೀರೋ ಆಯಿತು ಇದೇನಿದೆ ಕ್ಯೂಬಿಕ್ ಇಕ್ವೇಷನ್ ಇದೆ ಹೈಯೆಸ್ಟ್ ಪವರ್ ತ್ರೀ ಇದ್ದರೆ ಕ್ಯೂಬಿಕ್ ಅಂತ ಹೇಳಿದೆ ಸೊ ಇದು ಕ್ಯೂಬಿಕ್ ಇಕ್ವೇಷನ್ ಇದೆ ಇದು ಬಂದಿಲ್ಲ ಇದು ಬಂದಿಲ್ಲ ಅಂದರೆ ಇದು ಬರೋಲ್ಲ ಸೊ ಆಪ್ಷನ್ ನಮ್ಮ ಪ್ರಶ್ನೆಗೆ ಉತ್ತರ ಆಗುತ್ತೆ ಬೇಕಂದರೆ ನೀವು ಇದನ್ನು ಸಾಲ್ವ್ ಮಾಡಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡಿ ನೋಡಿ ಬರೋಲ್ಲ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲ ಅಪ್ಲೈ ಮಾಡಿ ಇದನ್ನು ನಿಮಗೆ ಸಾಲ್ವ್ ಆದಾಗ ಕ್ವಾಟಿಕ್ ಈಕ್ವೇಷನ್ ನಿಜವಾಗ್ಲೂ ಬರಲ್ಲ ಕ್ಯೂಬಿಕ್ ಇಕ್ವೇಷನ್ ಬಂದಿರುತ್ತೆ ಸೊ ಆಪ್ಷನ್ನು ಎ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ ನಾನು ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀನಿ ಇದು ನೋಡಿ ಫಸ್ಟ್ ಕ್ವಶನ್ ಇದ್ದಂಗೆ ನಾನು ಏನು ಮಾಡಿದೆ ಫಸ್ಟ್ ಕ್ವಶ್ನಲ್ಲಿ ಆಪ್ಷನ್ಸ್ನ ಸಬ್ಸ್ಟ್ಯೂಷನ್ ಮಾಡಿ ಚೆಕ್ ಮಾಡಿದೆ ಸೊ ನೀವು ಇಲ್ಲಿ ಇಲ್ಲಿನೂ ಅಷ್ಟೇ ಆಪ್ಷನ್ಸ್ನ ಸಬ್ಸ್ಟ್ಯೂಷನ್ ಮಾಡಿ ಚೆಕ್ ಮಾಡ್ಬೋದು ಅದಾಗಿ ನಂತರ ಇಲ್ಲಿ ನಿಮಗೆ ನೋಡಿ ಇದು ಮಿಕ್ಸರ್ ಫ್ರ್ಯಾಕ್ಷನ್ ಇದೆ ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಹೇಗೆ ಸಾಲ್ವ್ ಮಾಡ್ತೀರಾ ತ್ರೀ ಇಂಟು ಒನ್ ಬೈ ತ್ರೀ ಇದ್ರೆ ಹೆಂಗೆ ಸಾಲ್ವ್ ಮಾಡ್ಬೋದು ತ್ರೀ ಇಂಟು ತ್ರೀ ಇಲ್ಲಿಂದ ಇವೆರಡನ್ನ ಏನು ಮಾಡ್ತೀವಿ ಮಲ್ಟಿಪ್ಲೈ ಮಾಡ್ತೀವಿ ಏನು ಮಾಡ್ತೀವಿ ಪ್ಲಸ್ ಮಾಡ್ತೀವಿ ಹೌದಾ ತ್ರೀ ಇಂಟು ತ್ರೀ ಇಸ್ ನೈನ್ ನೈನ್ ಪ್ಲಸ್ ಒನ್ ಎಷ್ಟಾಯಿತು ಟೆನ್ ಟೆನ್ ಡಿವೈಡ್ ಬೈ ತ್ರೀ ಆಯಿತು ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಇರೋದು ಸೊ ನನಗೆ ಈ ಕಡೆ ಸಿಬ್ಸ್ಟಿಷನ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂನ ಇದು ಇದು ಯಾವುದಾದ್ರೂ ಒಂದು ವ್ಯಾಲ್ಯೂ ಅಥವಾ ಎರಡು ವ್ಯಾಲ್ಯೂನ ಸಬ್ಸ್ಟ್ಯೂಷನ್ ಮಾಡಿದಾಗ ಎಲ್ ಎಚ್ ಎಸ್ ಯಾವ ಇವಾಗ ಫೈಗೆ ಸಬ್ಸ್ಟ್ಯೂಷನ್ ಮಾಡಿದೆ ಅಂತ ಇಟ್ಕೊಳ್ಳಿ ಎಲ್ ಎಚ್ ಎಸ್ ಅಲ್ಲಿ ಕೂಡ ನಮಗೆ ಎಷ್ಟು ಬರಬೇಕು ಟೆನ್ ಬೈ ತ್ರೀನೇ ಬರಬೇಕು ಯಾವುದಕ್ಕೆ ಫೈಗೆ ತ್ರೀ ಬೈ ಟೂನ ಸಬ್ಸ್ಟ್ಯೂಷನ್ ಮಾಡಿದಾಗ ಆ ವ್ಯಾಲ್ಯೂ ನನಗೆ ಎಷ್ಟು ಬರಬೇಕು ಟೆನ್ ಬೈ ತ್ರೀನೇ ಬರಬೇಕು ಅಂದರೆ ಇವೆರಡು ಯಾವ ಒಂದು ಆಪ್ಷನ್ ಹಾಕಿದಾಗ ಯಾವ ಆಪ್ಷನ್ ಹಾಕಿದಾಗ ನನಗೆ ತ್ರೀ ಬೈ ನೈನ್ ಅಂದರೆ ಟೆನ್ ಬೈ ನೈನ್ ಬರುತ್ತೋ ಟೆನ್ ಬೈ ತ್ರೀ ಬರುತ್ತೋ ಸಾರಿ ಟೆನ್ ಬೈ ತ್ರೀ ಬರುತ್ತೋ ಅದೇ ಆಪ್ಷನ್ ಪ್ರಶ್ನೆಗೆ ಉತ್ತರ ಆಗುತ್ತೆ ನೀವು ಬೇಕಂದರೆ ಫಸ್ಟ್ ಮೆಥಡ್ ಮಾಡಿದ ಅದೇ ಥರನೇ ಮಾಡಿ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಮತ್ತು ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಬೈ ಟು ಕೊಟ್ಟಿದ್ದಾರಲ್ವಾ ಸೊ ಫಸ್ಟು ಎಕ್ಸ್ ಇಸ್ಕಲ್ ಟು ಫೈವ್ ಸಬ್ಸ್ಟ್ರಿಷನ್ ಮಾಡ್ತಾ ಇದ್ದೀನಿ ಫೈವ್ ಮೈನಸ್ ಒನ್ ಡಿವೈಡೆಡ್ ಬೈ ಫೈವ್ ಮೈನಸ್ ಟು ಇಸ್ ಇಕ್ ಪ್ಲಸ್ ಫೈವ್ ಮೈನಸ್ ತ್ರೀ ಡಿವೈಡೆಡ್ ಬೈ ಫೈವ್ ಮೈನಸ್ ಫೋರ್ ಇದು ಸಾಲ್ವ್ ಮಾಡ್ದಂಗೆ ಎಷ್ಟು ಬರಬೇಕು ಟೆನ್ ಬೈ ತ್ರೀ ಬರಬೇಕು ಬರುತ್ತಾ ಇಲ್ಲ ನೋಡಿ ಫೈವ್ ಮೈನಸ್ ಒನ್ ಎಷ್ಟು ಫೋರ್ ಫೈವ್ ಮೈನಸ್ ಟು ಎಷ್ಟು ತ್ರೀ ಪ್ಲಸ್ ಫೈವ್ ಮೈನಸ್ ತ್ರೀ ಎಷ್ಟು ಟು ಫೈವ್ ಮೈನಸ್ ಫೋರ್ ಎಷ್ಟು ಒನ್

ಟೆನ್ ಬೈ ತ್ರೀ ಅಂದರೆ ರೈಟ್ ಸೈಡಲ್ಲಿ ಏನಿದೆ ಆ ವ್ಯಾಲ್ಯೂ ಬರಬೇಕಾಗಿತ್ತು ಬಂದಿದೆ ಯಾವುದಕ್ಕೆ ಫೈಗೆ ಸೊ ನನಗೆ ಆಪ್ಷನ್ ಏನಂತೂ ಗೊತ್ತಾಯಿತು ಒಂದು ಆಪ್ಷನ್ ಅಂತೂ ಫೈ ಅಂತ ಗೊತ್ತಾಯಿತು ಒಂದು ರೂಟ್ ಅಂತೂ ಅಂತ ಗೊತ್ತಾಯಿತು ಕ್ವಾಟಿಟಿಕ್ ಈಕ್ವನ್ಗೆ ಎಷ್ಟು ರೂಟ್ ಇರುತ್ತೆ ಎರಡು ಎರಡು ರೂಟಲ್ಲಿ ಒಂದು ರೂಟು ಫೈ ಅಂತ ಗೊತ್ತಾಯಿತು ಹಂಗಾದಾಗ ಆಪ್ಷನ್ ಎ ಆಗಬೇಕು ಆಪ್ಷನ್ ಬಿ ಆನ್ ಆಗಬೇಕು ಆಪ್ಷನ್ ಸಿ ನಲ್ಲಿ ನೋಡಿ ಫೈವ್ ಅಂತೂ ಇಲ್ವೇ ಇಲ್ಲ ಸೊ ಇದೆ ಎಲಿಮಿನೇಟ್ ಮಾಡಿ ಇದರಲ್ಲೂ ಇದೆಯಾ ಫೈ ಇಲ್ವೇ ಇಲ್ಲ ಸೊ ಇವೆರಡು ಎಲಿಮಿನೇಟ್ ಆಯಿತು ಇನ್ನು ಇವೆರಡರಲ್ಲೇ ಆಗಿರಬೇಕು ಈಗ ತ್ರೀ ಬೈ ಟುಗೆ ಸಬ್ಸ್ಟ್ಯೂಷನ್ ಮಾಡ್ತೀನಿ ಅದೇ ಈಕ್ವೇಷನಲ್ಲಿ ಸೊ ನನಗೆ ತ್ರೀ ಬೈ ಟು ಸಬ್ಸ್ಟ್ಯೂಷನ್ ಮಾಡಿದ್ರೆ

ಎ ಮೈನಸ್ ಬಿ ಇಂಟು ಸಿ ಡಿವೈಡೆಡ್ ಬೈ ಬಿ ಕೆಳಗಡೆನೂ ಅದೇ ಥರನೇ ಸೊ ತ್ರೀ ಮೈನಸ್ ಟು ಇಂಟು ಟು ಇಸ್ ಫೋರ್ ಡಿವೈಡೆಡ್ ಬೈ ಟು ಇಲ್ಲಿ ಪ್ಲಸ್ ತ್ರೀ ಮೈನಸ್ ತ್ರೀ ಟು ಟು ಝ ಸಿಕ್ಸ್ ಡಿವೈಡೆಡ್ ಬೈ ಟು ಡಿವೈಡೆಡ್ ಬೈ ತ್ರೀ ಮೈನಸ್ ಟು ಫೋರ್ ಝ ಏಯ್ಟ್ ಡಿವೈಡೆಡ್ ಬೈ ಟು ಇಲ್ಲಿ ನೋಡಿ ನೀವು ಪ್ರತಿ ಎಕ್ಸ್ಪ್ರೆಷನಲ್ಲಿ ಅಂದರೆ ಈ ಟರ್ಮಲ್ಲಿ ಅಥವಾ ಈ ಟರ್ಮಲ್ಲಿ ನೋಡಿ ಡಿನಾಮಿನೇಟರು ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡ್ಬೋದು ಯಾಕಂದರೆ ಸೇಮ್ ಟರ್ಮ್ಸ್ ಇದೆ ಇನ್ನೇನು ನೋಡಿತ್ತು ತ್ರೀ ಮೈನಸ್ ಟು ಎಷ್ಟು ಒನ್ ಡಿವೈಡೆಡ್ ಬೈ ತ್ರೀ ಮೈನಸ್ ಫೋರ್ ಎಷ್ಟು ಟು ಮೈನಸ್ ಒನ್ ಪ್ಲಸ್ ತ್ರೀ ಮೈನಸ್ ಸಿಕ್ಸ್ ಮೈನಸ್ ಟು ಮೈನಸ್ ತ್ರೀ ಸಾರಿ ಡಿವೈಡೆಡ್ ಬೈ ತ್ರೀ ಮೈನಸ್ ಏಯ್ಟ್ ಇಸ್ ಮೈನಸ್ ಫೈವ್ ಹೌದಾ ತ್ರೀ ಮೈನಸ್ ಟ್ರೂ ಇಸ್ ಮೈನಸ್ ಒನ್ ಸಾರಿ ತ್ರೀ ಮೈನಸ್ ಟೂ ಇಸ್ ಮೈನಸ್ ಒನ್ ತ್ರೀ ಮೈನಸ್ ಫೋರ್ ಇಸ್ ಮೈನಸ್ ಒನ್ ಪ್ಲಸ್ ತ್ರೀ ಮೈನಸ್ ಸಿಕ್ಸ್ ಇಸ್ ಮೈನಸ್ ತ್ರೀ ತ್ರೀ ಮೈನಸ್ ಏಟ್ ಇಸ್ ಮೈನಸ್ ಫೈವ್ ಈಗ ಮೇಲೆ ಮೈನಸ್ ಕೆಳಗೆ ಮೈನಸ್ ಇಲ್ಲೂ ಮೇಲೆ ಮೈನಸ್ ಕೆಳಗೆ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ಒನ್ ಪ್ಲಸ್ ತ್ರೀ ಬೈ ಫೈ ಆಯಿತು ಇದು ಸಿಂಪ್ಲಿವೇಶನ್ ಮಾಡಿದಾಗ ಫೈ ಒನ್ ಜ ಫೈವ್ ಫೈವ್ ಪ್ಲಸ್ ತ್ರೀ ಇಸ್ ಏಟ್ ಆಯಿತಲ್ವಾ ಫೈವ್ ಪ್ಲಸ್ ತ್ರೀ ಇಸ್ ಏಟ್ ಏಯ್ಟ್ ಡಿವೈಡೆಡ್ ಬೈ ಫೈವ್ ಆಗ್ತಿದೆ ಸೊ ಇದು ಬರ್ತಾ ಇಲ್ಲ ಸೊ ಇದಕ್ಕೆ ನಮಗೆ ನೋಡಿ ಸಬ್ಸ್ಟ್ರೂಷನ್ ಮಾಡಿದಾಗ ಏಯ್ಟ್ ಬೈ ಫೈವ್ ಬಂದಿದೆ ಹೌದಾ ಈ ಕಡೆ ಎಷ್ಟು ಬರಬೇಕಾಯಿತು ಟೆನ್ ಬೈ ತ್ರೀ ಬರಬೇಕಾಯಿತು ಅಂದರೆ ಒಂದು ರೂಟು ಎಕ್ಸ್ ಇಸ್ಕಲ್ ಟು ಫೈವ್ ಆಯಿತು ಇನ್ನೊಂದು ರೂಟು ಎಕ್ಸ್ ಈಸ್ ಈವಲ್ ಟು ತ್ರೀ ಬೈ ಟು ಅಲ್ಲ ಅಂದರೆ ಬೇರೆ ಇನ್ನೊಂದು ಯಾವುದೇ ಇರಬೇಕು ಅದೇ ರೂಟ್ ಆಗಿತ್ತಂದರೆ ಆ ವ್ಯಾಲ್ಯೂನು ಸ್ಯಾಟಿಸ್ಫೈ ಆಗಬೇಕಾಯ್ತು ಎಲ್ ಎಚ್ ಇಸ್ ಇಸ್ಕಲ್ ಟು ಆರ್ ಎಚ್ ಎಸ್ ಸೊ ಆಪ್ಷನ್ನೇ ಎಲಮಿನೇಟ್ ಮಾಡಿ ನಮಗಿದ್ದೇ ಎರಡು ಆಪ್ಷನು ಒಂದಿದ ಎಲಿನೇಟ್ ಆಯ್ತು ಅಂದರೆ ಇನ್ನೇನಾಗಬೇಕು ಆಪ್ಷನ್ ಬಿ ಆನ್ಸರ್ ಆಗಬೇಕು ಇದಂತೂ ನಿಮಗೆ ಕನ್ಫರ್ಮ್ ಆಯ್ತಾ ಫೈ ಇಸ್ ಈಕ್ವಲ್ ಟು ಫೈ ಹಾಕಿದಾಗ ನಿಮಗಂತೂ ಈ ವ್ಯಾಲ್ಯೂ ಬರುತ್ತೆ ಈಗ ಫೈವ್ ಬೈ ತ್ರೀ ಹಾಕಿ ನೋಡಿ ನಿಮಗೆ ಬರುತ್ತಾ ಇಲ್ಲ ಚೆಕ್ ಮಾಡಿ ನೋಡಿಕೊಳ್ಳ್ರಿ ಯಾಕಂದರೆ ಕನ್ಫರ್ಮ್ ಮಾಡ್ಕೊಳ್ರಿ ಎಷ್ಟು ಬರುತ್ತೆ ಹೇಳಿ ಇಲ್ಲೇ ಹಾಕ್ತಿದ್ದೆ ನೋಡಿರಿ ಸೊ ಏನು ಮಾಡೋಣ ಫೈವ್ ಬೈ ಟು ಅಲ್ವಾ ಫೈ ಬೈ ಟು ಮೈನಸ್ ಒನ್ ಫೈ ಬೈ ಟು ಮೈನಸ್ ಒನ್ ಡಿವೈಡೆಡ್ ಬೈ ಫೈ ಬೈ ಟು ಮೈನಸ್ ಟು ಇಸ್ ಈಕ್ವಲ್ ಟು ಆ ಕಡೆ ಎಷ್ಟಿರಬೇಕು ಆ ಕಡೆ ಏನು ಹಾಕಬೇಕು ಫೈ ಬೈ ಇದು ಪ್ಲಸ್ ಅಲ್ಲ ಸೆಂಟ್ರಲ್ ಇರೋದು ಸೆಂಟ್ರಲ್ ಏನಿದೆ ಪ್ಲಸ್ ಇದೆ ಫೈವ್ ಬೈ ಟು

నేను సిబ్బుయేషన్ో నోడి ఇల్ ఎల్ ఎస్ కేటర్ డినమెేటర్ క్యాన్సల్ ఇల్లు డినినేటేర్ డిమినేటర్ క్యాన్సల్ సో ఫైవ్ మైనస్ టు ఎస్టు త్రీ ఫైవ్ మైనస్ ఫోర్ ఎస్టు వన్ ప్లస్ ఫైవ్ మైనస్ సిక్స్ ఎస్టూ మైనస్ వన్ ఫైవ్ మైనస్ ఎయిట్ ఎస్టు మైనస్ త్రీ ఇది ఎస్ బు నగన్సరు టెన్ బై త్రీ బరకు ఎస్ వరకు టెన్ బై త్రీ బర సో త్రీ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಕ್ಯಾನ್ಸಲ್ ಆದರೆ ಇಲ್ಲೆಷ್ಟು ಒಂದು ಸೆಂಟ್ರಲ್ಲಿ ಪ್ಲೇಸ್ ಒನ್ ಡಿವೈಡೆಡ್ ಬೈ ತ್ರೀ ಆಯಿತು ಈಸ್ ಈಕ್ವಲ್ ಟು ನನಗೆ ಎಷ್ಟು ಬರಬೇಕು ಟೆನ್ ಬೈ ತ್ರೀ ಬರಬೇಕು ತ್ರೀ ತ್ರೀಸ್ ಟು ನೈನ್ ನೈನ್ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಈಸ್ ಈಕ್ವಲ್ ಟು ಟೆನ್ ಬೈ ತ್ರೀ ಎಷ್ಟಾಯಿತು ಟೋಟಲ್ ಆಗಿ ಟೆನ್ ಬೈ ತ್ರೀ ಈಸ್ ಈಕ್ವಲ್ ಟು ಟೆನ್ ಬೈ ತ್ರೀ ಅಂದರೆ ಫೈವ್ ಬೈ ಟು ಬಂದು ಇನ್ನೊಂದು ರೂಟ್ ಆಗಿದೆ ಫೈವ್ ಒಂದು ರೂಟ್ ಆದರೆ ಫೈ ಬೈ ಟು ಇನ್ನೊಂದು ರೂಟ್ ಆಗುತ್ತೆ ಅಂದರೆ ಆಪ್ಷನ್ ಬಿ ಪ್ರಶ್ನೆಗೆ ಗೊತ್ತರ ಸೊ ಈ ಥರನೂ ನೀವು ಏನು ಮಾಡ್ಬೋದು ಕ್ರಾಸ್ ಚೆಕ್ ಮಾಡಿ ನೋಡ್ಬೋದು ಇದು ಆಗಿ ಹೇಳಬೇಕಂದ್ರೆ ಎಮ್ ತೊಗೊಳ್ತೀವಿ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀವಿ ಆದಮೇಲೆ ಸಿಮ್ಯುಲೇಷನ್ ಮಾಡ್ತಾ ಹೋಗ್ತೀವಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅದು ಸ್ವಲ್ಪ ಲೆಂತ್ ಇದೆ ಬೆಟರ್ ಅಂದರೆ ಶಾರ್ಟ್ ಕಟ್ ಅಂದರೆ ಈ ಥರ ಆಪ್ ವ್ಯಾಲ್ಯೂಸ್ನ ವ್ಯಾಲ್ಯೂಸನ್ನ ಸಬ್ಸ್ಟ್ಯೂಷನ್ ಮಾಡಿ ಎಲ್ ಎಚ್ ಎಸ್ ಇಸ್ಗೊಳ್ ಆರ್ ಎಚ್ ಎಸ್ ಯಾವ ಒಂದು ಆಪ್ಷನ್ಗೆ ಬರುತ್ತೋ ಅದೇ ಆಪ್ಷನ್ನೇ ಆ ಒಂದು ಈಕ್ವೇಷನ್ನೇ ರೂಟ್ಸ್ ಆಗುತ್ತೆ ಆ ಒಂದು ಈಕ್ವೇಷನೇ ಎಕ್ಸ್ ವ್ಯಾಲ್ಯೂಸ್ ಆಗುತ್ತೆ ಸೊ ಆಪ್ಷನ್ ಬಿ ಪ್ರಶ್ನೆಗೆ ಗೊತ್ತಾ ಇನ್ನು ಲಾಸ್ಟ್ ಪ್ರಶ್ನೆ ನೋಡಿ ಇದು ನಮ್ಮ ಕ್ವಾಟ್ರಟಿಕ್ ಇಕ್ವೆಷನ್ ಅಪ್ಲಿಕೇಶನ್ ಕ್ವಶನು ಸೊ ನಿಮಗೆ ಕಾಂಪಿಟೇಟಿವ್ ಅಲ್ಲಿ ಅಂದರೆ ಈಗ ಕೆ ಪಿ ಎಸ್ಸಿನಲ್ಲಿ ಕ್ವಾಟ್ರಟಿಕ್ ಇಕ್ವೆಷನಲ್ಲಿ ಈ ಥರ ಪ್ರಶ್ನೆಗಳನ್ನ ಕೇಳ್ಬೋದು ಸೊ ಈ ಥರ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ರೆ ಎಕ್ಸಾಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ತೀವಿ ಸೊ ನೋಡೋಣ ಹೇಗೆ ತಗೊಂತೀವಿ ಅಂತೇಳಿ ದ ಸಮ್ ಆಫ್ ಏರಿಯಾಸ್ ಆಫ್ ಟೂ ಸ್ಕ್ವೇರ್ಸ್ ಸಮ್ ಆಫ್ ಏರಿಯಾಸ್ ಆಫ್ ಟೂ ಸ್ಕ್ವೇರ್ಸ್ ಸೊ ಟೂ ಸ್ಕ್ವೇರ್ ಅಂದರೆ ಇದು ಸ್ಕ್ವೇರ್ ಒನ್ನು ಇದು ಸ್ಕ್ವೇರ್ ಟು ಅಂತ ಇಟ್ಕೊಳ್ಳೋಣ ಇದರ ಏರಿಯಾ ಎಷ್ಟಿರುತ್ತೆ ಎ ಒನ್ ಇದರ ಏರಿಯಾ ಎ ಟು ಅಂತ ಇಟ್ಕೊಳ್ಳೋಣ ನಿಮ್ಗೆ ಗೊತ್ತಿರಬೇಕು ಸ್ಕ್ವೈರ್ ಅಂದ್ರೇನು ಎಲ್ಲ ಸೈಡ್ಸ್ ಈಕ್ವಲ್ ಸ್ಕ್ವೇರ್ ಅಂದ್ರೆ ಏನಾಗಬೇಕು ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ ಈ ಸೈಡ್ ಈ ಸೈಡ್ ಈ ಸೈಡ್ ಈ ಸೈಡ್ ಈಕ್ವಲು ಅದೇ ಥರನೇ ಇದಕ್ಕೆ 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 ಎಲ್ಲ ಈಕ್ವಲ್ ಅಂದರೆ ಈ ಸೈಡ್ ಎ ಇತ್ತು ಅಂದರೆ ಎಲ್ಲ ಸೈಡ್ ಏನಾಗಿರುತ್ತೆ ಎನೇ ಇರುತ್ತೆ ಇಲ್ಲಿ ಇಲ್ಲಿ ಬಿ ಇತ್ತು ಅಂದರೆ ಇಲ್ಲೂ ಏನಾಗಬೇಕು ಬಿ ಬಿ ಬಿನೇ ಆಗಬೇಕು ಸೊ ಇಲ್ಲೇನು ಹೇಳ್ತಾನೆ ಸಮ್ ಆಫ್ ದಿ ಏರಿಯಾಸ್ ಆಫ್ ಟೂ ಸ್ಕ್ವೇರ್ಸ್ ಸಮ್ ಅಂದ್ರೇನು ಪ್ಲಸ್ ಸಮ್ ಆಫ್ ಏರಿಯಾಸ್ ಯಾವುದಾದ್ರೂ ಎರಡು ಸ್ಕ್ವೇರಿನ ಏರಿಯಾಸ್ ಅಂತ ಹೇಳ್ತಾನೆ ಸೊ ಫಸ್ಟ್ ಸ್ಕ್ವೇರ್ದು ಏರಿಯಾ ಎ ಅಂತ ತೊಗೊಂಡ್ರೆ ಸೆಕೆಂಡ್ ಸ್ಕ್ವೇರ್ದು ಏರಿಯಾ ಎ ಟು ಅಂತ ತೊಗೊಂಡ್ರೆ ಅವೆರಡ ಸಮ್ಮು ಫಸ್ಟ್ ಸ್ಕ್ವೇರ್ದು ಸಮ್ಮು ಫಸ್ಟು ಸ್ಕ್ವೇರ್ದು ಸಮ್ಮು ಸೆಕೆಂಡ್ ಸ್ಕ್ವೇರ್ದು ಸಮ್ಮು ಏನಾಗಬೇಕು ಆರುನೂರ ನಲವತ್ತು ಮೀಟರ್ ಸ್ಕ್ವೇರ್ ಅಂತ ಹೇಳ್ತಾನೆ ಫಸ್ಟು ಏರಿಯಾದು ಫಸ್ಟ್ ಏರಿಯಾದು ಮತ್ತು ಸೆಕೆಂಡ್ ಏರಿಯಾದು ಎರಡನ್ನೂ ಕೂಡಿಸಿದಾಗ ಎಷ್ಟು ಅಂತ ಹೇಳ್ತಾನೆ ಆರುನೂರ ನಲ್ವತ್ತು ಮೀಟರ್ ಸ್ಕ್ವೇರ್ ಅಂತ ಹೇಳ್ತಾನೆ ಫಸ್ಟ್ ಸ್ಕ್ವೇರ್ದು ಏರಿಯಾನೇ ಬೇರೆ ಇದೆ ಸೆಕೆಂಡ್ ಸ್ಕ್ವೇರ್ದು ಏರಿಯಾನೇ ಬೇರೆ ಇದೆ ಇಲ್ಲದಿದ್ದರೆ

ಮತ್ತು ಪೆರಿಮೀಟರ್ ಆಫ್ ಸ್ಕ್ವೇರ್ ಟು ಏನಂತ ಹೇಳ್ತಾನೆ ಇಫ್ ದಿ ಡಿಫ್ರೆನ್ಸ್ ಆಫ್ ದೇರ್ ಪೆರಿಮೀಟರ್ಸ್ ಡಿಫ್ರೆನ್ಸ್ ಅಂದರೆ ಏನು ಸಮ್ ಹಾಂ ಡಿಫರೆನ್ಸ್ ಅಂದರೆ ಏನು ಸಪ್ಟ್ರಾಕ್ಷನ್ ಸೊ ಡಿಫ್ರೆನ್ಸ್ ಆಫ್ ದೇರ್ ಪೆರಿಮೀಟರ್ಸ್ ಪಿ ಒನ್ ಅಂದರೆ ಪೆರಿಮೀಟರ್ ಆಫ್ ಸ್ಕ್ವೇರ್ ಒನ್ ಪಿ ಟು ಅಂದರೆ ಪೆರಿಮೀಟರ್ ಆಫ್ ಸ್ಕ್ವಯರ್ ಟು ಹೇಳ್ತಾನೆ ಅರವತ್ನಾಲ್ಕು ಮೀಟರ್ ಅಂತ ಹೇಳ್ತಾನೆ ಫೈನ್ ದಿ ಸೈಡ್ಸ್ ಆಫ್ ದಿ ಸ್ಕ್ವೈರ್ಸ್ ಸೊ ಈ ಸೈಡ್ ಏನಿದೆ ಅಂತ ಕೇಳ್ತಾನೆ ಅಂದರೆ ಇಲ್ಲಿ ನಾನು ಇವಾಗ ಇದಕ್ಕೆ ಅಂತ ತೊಗೊಂಡ್ರೆ ಫೈಂಡ್ ಔಟ್ ಮಾಡಬೇಕು ಬಿ ಬಿ ಅಂತ ತೊಗೊಂಡ್ರೆ ಬಿನ ಔಟ್ ಮಾಡಬೇಕು ಅಂದರೆ ಸೆಕೆಂಡ್ ಸ್ಕ್ವೇರ್ದು ಏರಿಯಾ ಸೈಡ್ ಏನಿದೆ ಬಿ ಇದೆ ಫಸ್ಟ್ ಸ್ಕ್ವೇರ್ದು ಸೈಡ್ ಏನಿದೆ ಎ ಇದೆ ಎನ ಮತ್ತು ಬಿನ ಔಟ್ ಮಾಡಿದ್ರೆ ಬಂದುಬಿಡುತ್ತೆ ನಾನು ಏನ ಬಿನ ತೊಗೊಳ್ಬೋದು ಎಕ್ಸ್ ಅಂತ ವೈ ವ್ಯಾಲ್ಯೂನು ತೊಗೊಂಡು ಮಾಡ್ಬೋದು ನಿಮ್ಮ ಇಷ್ಟ ನಾನು ಎ ಮತ್ತು ಬಿನ ತಗೊಂಡು ಮಾಡ್ತಾಯಿದ್ದೀನಿ ಸೊ ನನಗೆ ಏರಿಯಾ ಆಫ್ ಸ್ಕ್ವೇರ್ ಏನಾಗಿರುತ್ತೆ ಏರಿಯಾ ಆಫ್ ಸ್ಕ್ವೇರ್ ರೆಗ್ಯುಲರ್ ಆಗಿ ಸುಮ್ಮನೆ ನಾವು ಆಗಿ ಒಂದು ಸ್ಕ್ವೈರ್ ಹೇಳಿ ಸ್ಕ್ವೇರ್ದು ಸೈಡು ಎ ಅಂತ ತೊಗೊಂಡ್ರೆ ಎಲ್ಲ ಸೈಡ್ಸ್ ಈಕ್ವಲಾ ಸೊ ಈ ಸ್ಕ್ವೇರ್ದು ಸೈಡ್ ಎ ಅಂತ ತೊಗೊಂಡ್ರೆ ಏರಿಯಾ ಆಫ್ ಸ್ಕ್ವೇರ್ ಏನಾಗುತ್ತೆ ಎ ಸ್ಕ್ವೇರ್ ಆಗುತ್ತೆ ಆದಮೇಲೆ ಪೆರಿಮೀಟ್ರ್ ಏನಾಗಬೇಕು ನಾಲ್ಕು ಸೈಡ್ನ ಆ್ಯಡ್ ಮಾಡಿದ್ರೆ ಪೆರಿಮೀಟ್ರ್ ಆಗುತ್ತೆ ಅಂದರೆ ಫೋರೇ ಆಗುತ್ತೆ ಸೊ ಹಾಗಿದ್ದಾಗ ನನಗೆ ಏರಿಯಾ ಆಫು ಫಸ್ಟ್ ಸ್ಕ್ವೇರ್ ಏರಿಯಾ ಆಫ್ ಫಸ್ಟ್ ಸ್ಕ್ವೇರ್ ಏರಿಯಾ ಆಫ್ ಫಸ್ಟ್ ಸ್ಕ್ವೇರ್ ಎ ಬಂದು ಸೈಡ್ ಆಫ್ ದಿ ಸ್ಕ್ವೇರ್ ಆದರೆ ಏರಿಯಾ ಏನಾಗಬೇಕು ಇದ್ರ ಪ್ರಕಾರ ನೋಡಿದ್ರೆ ಎ ಬಂದು ಏರಿಯಾದ ಸ್ಕ್ವೇರ್ ಆದರೆ ಇದು ದಿ ಸೈಡ್ ಆದರೆ ಏನಾಗಬೇಕು ಸ್ವೈಡ್ದು ಸ್ವಯರ್ ಸ್ಕ್ವೈರ್ಡ್ದು ಸ್ಕ್ವೇರ್ ಸೈಡ್ದು ಸ್ಕ್ವಯರ್ ತಾನೆ ಏರಿಯಾ ಆಫ್ ದಿ ಸ್ಕ್ವೇರ್ ಆಗೋದು ಈಗ ನೋಡಿ ಸ್ವೊಯರ್ದು ಸೈಡ್ ಬಂದು ಎ ಆಯಿತು ಅಂದರೆ ಸ್ಕ್ವಯರ್ದು ಸೈಡು ಎ ಆಯಿತು ಅಂದರೆ ಆ ಸ್ಕ್ವಯರಿನ ಏರಿಯಾ ಏನಾಗಬೇಕು ಎ ಸ್ಕ್ವೇರ್ ಆಗಬೇಕು ಈಗ ಇದು ನನ್ನ ಸ್ಕ್ವೇರ್ ಇದೆ ಈ ಸ್ಕ್ವೇರ್ದು ಸೈಡ್ ಬಂದು ಎಕ್ಸ್ ಇದೆ ಎಕ್ಸ್ ಮೀಟರ್ ಇದೆ ಅಂತ ಇಟ್ಕೊಳ್ಳಿ ಇವಾಗ ಈ ಥರ ಸೈಡ್ ಇರುವಂಥ ಸ್ಕ್ವೇರ್ದು ಏರಿಯಾ ವ್ಯಾಲ್ಯೂ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಆಗುತ್ತೆ ಈಗ ನಂದು ಸ್ಕ್ವಯರ್ದು ವ್ಯಾ ಏರಿಯಾ ಬಂದು ವೈ ಇದೆ ಅಂತ ಇಟ್ಕೊಳ್ಳಿ ಏನಿದೆ ವೈ ಇದೆ ಅಂತ ಇಟ್ಕೊಳ್ಳಿ ಈ ಥರ ಸ್ಕ್ವಯರಿನ ಏರಿಯಾ ವ್ಯಾಲ್ಯೂ ಏನಾಗುತ್ತೆ ವೈ ಸ್ಕ್ವೇರ್ ಆಗುತ್ತೆ ಅಂದರೆ ಸೈಡ್ದು ಸ್ಕ್ವೇರ್ ಪೆರಿಮೀಟರ್ ಏನಾಗಬೇಕು ಎಷ್ಟು ಇದೆ ನಾಲ್ಕು ಸೈಡ್ಸ್ ಪೆರಿಮೀಟರ್ ಏನಾಗುತ್ತೆ ಫೋರ್ ವೈ ಆಗುತ್ತೆ ಇ ಸ್ಕ್ವೇರ್ದು ಪ್ಯಾರಿಮೀಟ್ರ್ ಏನಾಗುತ್ತೆ ಪ್ಯಾರಿಮೀಟ್ರ್ ಬಂದು ಫೋರ್ ಎಕ್ಸ್ ಆಗುತ್ತೆ ಅದೇ ಥರನೇ ಫಸ್ಟ್ ಸ್ಕ್ವೈರಿನ ಏರಿಯಾ ಏನಾಗಬೇಕು ಫಸ್ಟ್ ಸ್ಕ್ವೇರಿನ ಏರಿಯಾ ಎ ಒನ್ ಬಂದು ಎ ಸ್ಕ್ವಯರ್ ಆಯಿತು ಆಗಿ ಸೆಕೆಂಡ್ ಸ್ಕ್ವೇರಿನ ಏರಿಯಾ ಏನಾಗಬೇಕು ಸೈಡ್ ಬೈ ಇದೆ ಸೊ ಏನಾಗಬೇಕು ಬಿ ಸ್ಕ್ವೇರ್ ಆಗಬೇಕು ದೇರ್ ಫೋರ್ ಬೈ ಡಾಟ ಬೈ ಡಾಟಾ ಏನಾಗಬೇಕು ಎ ಒನ್ ಪ್ಲಸ್ ಎ ಟು ಎಷ್ಟಿದೆ ಆರುನೂರ ನಲವತ್ತು ಮೀಟರ್ ಸ್ಕ್ವೇರ್ ಇದೆ ದೇರ್ ಫೋರ್ ಎ ಒನ್ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಷ್ಟಾಯಿತು ಆರುನೂರ ನಲವತ್ತು ಮೀಟರ್ ಸ್ಕ್ವೇರ್ ಆಯಿತು ಇದು ಫಸ್ಟ್ ಈಕ್ವೇಷನ್ ಅಂತ ಇಟ್ಕೊಳ್ಳಿ ಇನ್ನ ನೆಕ್ಸ್ಟ್ ಇಕ್ವೇಶನ್ ಯಾವುದು ಪೆರಿಮೀಟರ್ ಬರ್ತೀನಿ ಫಸ್ಟ್ ಏರಿಯಾದ ಪೆರಿಮೀಟ್ರ್ ಏನು ಬರುತ್ತೆ ಪಿ ಒನ್ ಏನು ಬಂತು ನಾಲ್ಕು ಸೈಡ್ನ ಆ್ಯಡ್ ಮಾಡ್ತಾ ಇರ್ತಾನೆ ನಮಗೆ ಪೆರಿಮೀಟ್ರ್ ಬರೋದು ಸೊ ಇಲ್ಲಿ ಸೈಡ್ ಏನಿದೆ ಫಸ್ಟ್ ಪೆ ಸ್ಕ್ವೈರ್ದು ಎ ಎ ಇದೆ ಅಂದರೆ ಫೋರ್ ಎ ಆಯಿತು ಅದೇ ಥರನೇ ಪಿ ಟು ಏನಾಗುತ್ತೆ ಬಿ 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 ಇದೆ ಅಂದರೆ ಫೋರ್ ಬಿ ಆಯಿತು ಸೊ ನಮಗೇನು ಅವೆರಡರ ಡಿಫ್ರೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಪಿ ಒನ್ ಮೈನಸ್ ಪಿ ಟು ಹೌದಾ ಬೈ ಡಾಟಾ ಬೈ ಡಾಟಾ ಏನು ಹೇಳಿದಾನೆ ಪಿ ಒನ್ ಮೈನಸ್ ಬಿ ಟು ಅಂತ ಹೇಳಿದಾನೆ ಸಿಕ್ಸ್ಟಿ ಫೋರ್ ಅಂತ ಹೇಳಿದರೆ ಪಿ ಒನ್ ಏನು ಫೋರ್ ಎ ಮೈನಸ್ ಇದು ಫೋರ್ ಬಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಇಲ್ಲಿಂದ ನಾವು ಸಿಂಪ್ಲಿಕೇಶನ್ಗೆ ಹೋಗಬೇಕು ಈಗ ಈಗ ಇದನ್ನು ನೋಡಿ ಸಿ ಫೋರ್ ಎ ಮೈನಸ್ ಫೋರ್ ಬಿ ಒಳಗಡೆ ನನಗೆ ಫೋರ್ ಕಾಮನ್ ತೆಗೆದ್ರೆ ಏನಾಯಿತು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಇಲ್ಲಿಂದ ಎ ಮೈನಸ್ ಬಿ ಅಂದರೆ ಏನು ಬರಿಬೋದು ಸಿಕ್ಸ್ಟಿ ಫೋರ್ ಡಿವೈಡೆಡ್ ಬೈ ಫೋರ್ ಅಂತ ಬರಿಬೋದು ಫೋರ್ ಒನ್ಸ ಫೋರ್ ಸಿಕ್ಸ್ಟೀನ್ಸಾ ದೇರ್ ಫೋರ್ ಎ ಮೈನಸ್ ಬಿ ಏನಾಯಿತು ಸಿಕ್ಸ್ಟೀನ್ ಆಯಿತು ಹೌದಾ ಓ ಎ ಮೈನಸ್ ಬಿ ಏನಾಯಿತು ಸಿಕ್ಸ್ಟೀನ್ ಆಯಿತು ನಾಲ್ಕು ಒಂದೇ ನಾಲ್ಕು ಹದಿನಾರಿಗೆ ಹದಕು ಹೋಗುತ್ತೆ ಇದು ಎರಡನೇ ಇಕ್ವೆಷನ್ ಅಂತ ಇಟ್ಕೊಳ್ಳಿ ಇದು ಮೊದಲನೇದು ಇದು ಎರಡನೇದು ಈಗ ನಮಗೆ ಇಲ್ಲೇನು ಕೇಳಬೇಕು ಈ ಎರಡರ ವ್ಯಾಲ್ಯೂ ಅಂದರೆ ಸೈಡ್ ವ್ಯಾಲ್ಯೂ ಔಟ್ ಮಾಡಬೇಕು ಇಲ್ಲಿ ಎ ಎಷ್ಟಿದೆ ಬಿ ಎಷ್ಟಿದೆ ಅಂತ ಮಾಡಬೇಕಲ್ವಾ ಸೊ ಬಿನ ಆ ಕಡೆ ತೊಗೊಂಡೋದ್ರೆ ಎ ವ್ಯಾಲ್ಯೂ ಏನಾಯಿತು ಎ ಇಸ್ ಈಕ್ವಲ್ ಟು ಹದಿನಾರು ಮೈನಸ್ ಬಿ ಆಯಿತು ಹದಿನಾರು ಮೈನಸ್ ಬಿ ಆಯಿತು ಇವಾಗ ಈ ಹದಿನಾರು ಮೈನಸ್ ಬಿ ವ್ಯಾಲ್ಯೂನ ಇದ್ರೊಳಗೆ ಸಬ್ಸ್ಟಿಷನ್ ಮಾಡಿ ಕ್ವಾಂಟಿಟಿಕ್ ಇಕ್ವೆಷನ್ ಬರುತ್ತೆ ಅದನ್ನು ಸಾಲ್ವ್ ಮಾಡಿಬಿಟ್ರೆ ಸೊಲ್ಯೂಷನ್ ಬರುತ್ತೆ ಸೊ ಎ ಸ್ಕೊಯರ್ ಎ ಅಂದರೆ ಏನಿದೆ 16 ಮೈನಸ್ ಬಿ ಇದೆ ತಾನೆ ಸಿಕ್ಸ್ಟೀನ್ ಮೈನಸ್ ಏನಿಲ್ಲ ನಾನು ಇಲ್ಲೇನು ಮಾಡಿದ್ದೀನಿ ಬಂದಿರೋ ಈಕ್ವೇಷನಿಂದ ಹೇಗೆ ವ್ಯಾಲ್ಯೂನ ಮಾಡಿಕೊಂಡೆ ಎ ಇಸ್ ಟು ಹದಿನಾರು ಮೈನಸ್ ಬಿ ಆಯಿತು ಇವಾಗ ಈ ಎ ವ್ಯಾಲ್ಯೂನ ಈಕ್ವೇಷನ್ನ ಸಬ್ಸ್ಟ್ರೂಷನ್ ಮಾಡ್ತೀನಿ ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿಕ್ಸ್ ಫೋರ್ಟಿ ಎಷ್ಟಿದೆ ಸಿಕ್ಸ್ಟೀನ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಟು ಸಿಕ್ಸ್ ಫೋರ್ಟಿ ಸೊ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹದಿನಾರು ಸ್ಕ್ವೇರ್ ಎಷ್ಟಾಗುತ್ತೆ ಸೊ ಹದಿನಾರು ಸ್ಕ್ವೇರ್ ಎಷ್ಟಾಯಿತು ಐನೂರ ಅರವತ್ತು ಸಾರಿ ಇನ್ನೂರ ಐ ಐವತ್ತಾರಾಯಿತು ಹೌದಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟೂ ಎ ಬಿ ಅಂದರೆ ಟೂ ಎ ಬಿ ಓಕೆನಾ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿಕ್ಸ್ ಫಾರ್ಟಿ ಇಲ್ಲಿಂದ ಟೂ ಫಿಫ್ಟಿ ಸಿಕ್ಸ್ ಪ್ಲಸ್ ಇಲ್ಲಿ ಬಿ ಸ್ಕ್ವೇರ್ ಇದೆ ಇಲ್ಲಿ ಬಿ ಸ್ಕ್ವೇರ್ ಇದೆ ಎಷ್ಟು ಟೈಮ್ಸ್ ಆಯಿತು ಟು ಬಿ ಸ್ಕ್ವೇರ್ ಆಯಿತು ಮೈನಸ್ ಟೂ ಇಂಟು ಸಿಕ್ಸ್ಟೀನ್ ಎಷ್ಟಾಯಿತು ಥರ್ಟಿ ನೈ ಎಷ್ಟಾಯಿತು ಥರ್ಟಿ ಟು ಬಿ ಆಯಿತು ಇಸ್ ಈಕ್ವಲ್ ಟು ಸಿಕ್ಸ್ ಫಾರ್ಟಿ ಈಗ ಇಲ್ಲಿಂದ ಟೂ ಬಿ ಸ್ಕ್ವೇರ್ ಮೈನಸ್ ತರ್ಟಿ ಟು ಬಿ ಈ ಟೂ ಫಿಫ್ಟಿ ಸಿಕ್ಸ್ ಈ ಕಡೆ ಬಂದರೆ ಯಾವುದು ಸಿಕ್ಸ್ ಫಾರ್ಟಿ ಕಡೆ ಸಿಕ್ಸ್ ಫಾರ್ಟಿ ಮೈನಸ್ ಟೂ ಫಿಫ್ಟಿ ಸಿಕ್ಸ್ ಆಯಿತು ಹೌದಾ ಸಿಕ್ಸ್ ಫಾರ್ಟಿ ಮೈನಸ್ ಟೂ ಫಿಫ್ಟಿ ಸಿಕ್ಸ್ ಸಿಕ್ಸ್ ಫಾರ್ಟಿ ಮೈನಸ್ ಟು ಫಿಫ್ಟಿ ಸಿಕ್ಸ್ ಎಷ್ಟು ಬರುತ್ತೆ ತ್ರೀ ಏಯ್ಟಿ ಫೋರ್ ಬರುತ್ತೆ ಸಾಲ್ವ್ ಮಾಡಿದ್ರೆ ಸೊ ಇಲ್ಲೇನಾಯಿತು ಟೂ ಬಿ ಸ್ಕ್ವೇರ್ ಮೈನಸ್ ತರ್ಟಿ ಟು ಬಿ ಮೈನಸ್ ಯಾಕೆ ಮೈನಸ್ ಅಲ್ಲ ಆ ಕಡೆ ಸ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಏನು ಉಳಿತಿದ್ದು ತ್ರೀ ಏಯ್ಟಿ ಫೋರ್ ಉಳಿಯುತ್ತೆ ಇದನ್ನ ಈ ಕಡೆ ತೊಗೊಂಬಂದ್ಬಿಟ್ರೆ 2B ಬಿ ಸ್ಕ್ವೇರ್ ಮೈನಸ್ ತರ್ಟಿ ಟು ಬಿ ಮೈನಸ್ ತ್ರೀ ಏಯ್ಟಿ ಫೋರ್ ಈಸ್ ಈಕ್ವಲ್ ಟು ಝೀರೋ ಇದನ್ನು ಇನ್ನೂ ಫರ್ದರ್ ಸಾಲ್ವ್ ಮಾಡಿದ್ರೆ ಇಲ್ಲಿ ನೋಡಿ ಇದರಲ್ಲೆಲ್ಲ ಟೂ ಕಾಮನ್ ಕಾಮನ್ ತ ಇದೆ ನನಗೆ ಟೂ ಕಾಮನ್ ತೆಗೆದುಬಿಟ್ರೆ ಟೂ ಕಾಮನ್ ತೆಗೆದ್ರೆ ಏನಾಯಿತು ಬಿ ಸ್ಕ್ವೇರ್ ಮೈನಸ್ ಸಿಕ್ಸ್ಟೀನ್ ಬಿ ಮೈನಸ್ ಇದೆಷ್ಟಾಗುತ್ತೆ ನೋಡಿ ತ್ರೀ ಏಯ್ಟಿ ಫೋರ್ನ ಬೈ ಟು ಮಾಡಿ ಟೂ ಒನ್ ಝಾ ಟು ಒನ್ ಝಾ ಟು ಇನ್ನೊಂದು ಟೂ ನೈನ್ ಏಯ್ಟೀನ್ ಟು ಜೀರೋ ಡಿವೈಡ್ ಬಿಟ್ಟು ಟೂನ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಝೀರೋ ಕೆಳಗಡೆ ಕಳಿಸ್ರೆ ಝೀರೋ ಡಿವೈಡ್ ಬಿಟ್ಟು ಎಷ್ಟಾಯಿತು ಜೀರೋ ಸೊ ಬಿ ಸ್ಕ್ವೈರ್ ಮೈನಸ್ ಸಿಕ್ಸ್ಟೀನ್ ಬಿ ಮೈನಸ್ ಒನ್ ನೈಂಟಿ ಟು ಇದು ನಮ್ಮ ಕ್ವಾಂಟಿಟಿಕ್ ಈಕ್ವೇಷನ್ ಅವ್ರು ಕೇಳ್ತಿರೋದು ಏನು ಕೇಳ್ತಾಯಿದ್ರೆ ನಮಗೆ ಸೈಡ್ ಕೇಳ್ತಾಯಿದ್ದಾರೆ ಹೌದಾ ಸೊ ನೀವು ಅವಾಗ ಏನು ಮಾಡ್ಬೋದು ಅಂದರೆ ಇದ್ರೊಳಗಿರೋ ವ್ಯಾಲ್ಯೂಸ್ನ ಸಬ್ಸ್ಟ್ಯೂಷನ್ ಮಾಡ್ತಾ ಹೋಗಿ ಯಾವ ಒಂದು ವ್ಯಾಲ್ಯೂಸ್ಗೆ ಎಲ್ ಎಚ್ ಎಸ್ ಕೊಟ್ಟು ಆರ್ ಎಚ್ ಎಸ್ ಕೊಡುತ್ತೋ ಅದೇ ವ್ಯಾಲ್ಯೂಸೆ ನಮ್ಮ ಸ ಸ್ವೈರಿನ ಸೈಡ್ಸ್ ಆಗೋಗ್ಬಿಡುತ್ತೆ ನೀವು ಆ ಥರನೂ ಮಾಡ್ಬೋದು ಇಲ್ಲಪ್ಪ ಅಂದರೆ ಈಕ್ವೇಷನ್ನ ಸಾಲ್ವ್ ಮಾಡಿ ರೂಟ್ಸ್ನ ಫೈಂಡ್ ಔಟ್ ಮಾಡಿದ್ರು ಮಾಡ್ಬೋದು ಸೊ ನಿಮಗೆ ಇದು ಲೆಂತಿ ಮಾಡಿರೋ ಕಾರಣ ಏನಂದರೆ ಸಿಮ್ಲುವೇಷನ್ ಲೆಂತಿ ಆಯ್ತು ಅಷ್ಟೇ ನಿಮಗೆ ಸಿಂಪ್ಲುವೇಷನ್ ಪರ್ಫೆಕ್ಟಾಗಿ ಗೊತ್ತಿದ್ದರೆ ಇದು ಭಾಳ ಸಿಂಪಲ್ ಆಗಿ ಮಾಡ್ಬೋದು ಸೊ ಸಿಂಪ್ಲುವೇಷನ್ ಗೊತ್ತಿರಲಿ ಸ್ವಲ್ಪ ಸಿಮ್ಲುವೇಷನ್ ಹೆಂಗೆ ಮಾಡ್ತೀವಿ ಅಂತ ಗೊತ್ತಿರಲಿ ಅಂತೇಳಿ ನಾನು ಲೆಂತಿ ಹೆಂಗೆ ಮಾಡ್ತಾ ಒಂದೆ ಈಗ ಇದರಲ್ಲಿ ಹೆಂಗೆ ಮಾಡ್ತೀರ ನೋಡಿ ರೂಟ್ಸ್ನ ಔಟ್ ಮಾಡ್ತೀರಾ ರೂಟ್ಸ್ನ ಸಬ್ಸ್ಟ್ಯೂಷನ್ ಮಾಡ್ತೀರ ನೋಡಿ ನಿಮ್ಗೆ ಇಷ್ಟ ಅದು ಹೆಂಗನ ಮಾಡಿ ಸೊ ನಾನು ಏನು ಮಾಡ್ತೀನಿ ಫಸ್ಟ್ ಎ ವ್ಯಾ ಎ ವ್ಯಾಲ್ಯೂ ಸಬ್ಸ್ಟ್ಯೂಷನ್ ಮಾಡ್ತಾ ನೋಡ್ತೀನಿ ಅಂದರೆ ಏಯ್ಟು ಮತ್ತು ಟ್ವೆಂಟಿ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಏಯ್ಟು ಅಥವಾ ಬಿ ಇಸ್ ಈಕ್ವಲ್ ಟು ಏಯ್ಟ್ ಒಂದು ಬಿ ಇಸ್ ಈಕ್ವಲ್ ಟು ಏಯ್ಟು ಮತ್ತು ಎ ಎಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಅಲ್ವಾ ಇದರಲ್ಲಿ ನಿಮಗೇನು ಕೇಳಿದ್ದಾನೆ ಸ್ಕ್ವೇರಿನ ಸೈಡ್ಸ್ ಅಂತ ಕೇಳಿದ್ದಾರೆ ನೀವು ರೂಟ್ಸ್ನ ಫೈಂಡ್ ಔಟ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ ರೂಟ್ಸ್ನ ಫೈಂಡ್ ಔಟ್ ಮಾಡಿಬಿಡೋಣ ಹೇಗೆ ಮಾಡ್ತೀರಂದ್ರೆ ನೋಡಿ ಬಿ ಸ್ಕ್ವೇರ್ ಮೈನಸ್ ಸಿಕ್ಸ್ಟೀನ್ ಬಿ ಮೈನಸ್ ಒನ್ ನೈಂಟಿ ಟು ಇದೆ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಬಿದು ಇದು ಕ್ವಿಷನ್ ಎಷ್ಟಿದೆ ಒನ್ ಇದೆ ಎಷ್ಟಿದೆ ಒನ್ ನೈಂಟಿ ಟು ಇದೆ ಹೌದಾ ಸೊ ಇಲ್ಲಿನ ರೂಟ್ಸ್ನ ಔಟ್ ಮಾಡಬೇಕು ಹೆಂಗೆ ಅಂದರೆ ಬಿ ಸ್ಕ್ವೇರ್ದು ಕ್ವೇಶನ್ ಏನಿದೆ ಒನ್ ಇದೆ ಇಲ್ಲೇನಿದೆ ಒನ್ ನೈಂಟಿ ಟೂ ಇದೆ ಸೊ ಒನ್ ಇಂಟು ನೈಂಟಿನ ಎಷ್ಟು ಬಂತು ಒನ್ ಇಂಟು ನೈಂಟಿ ಒನ್ ನೈಂಟಿ ಟು ಒನ್ ಇಂಟು ಒನ್ ನೈಂಟಿ ಟು ಎಷ್ಟು ಬಂತು ಒನ್ ನೈಂಟಿ ಟು ಒಂದು ಹೌದಾ ಅಂದರೆ ಬಿ ಸ್ಕ್ವೇರಿನ ಟು ಕಾನ್ಸ್ಟೆಂಟ್ ಏನಿರುತ್ತಲ್ಲ ಅವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೆ ಅದು ಒಂದು ನೆನ್ಪಿಟ್ಕೊಳ್ಳಿ ಈಗ ಯಾವುದಾದ್ರೂ ಎರಡು ಸಂಖ್ಯೆನ ಐಡೆಂಟಿಫೈ ಮಾಡಿ ಅವೆರಡನ್ನು ಮಲ್ಟಿಪ್ಲೈ ಮಾಡ್ದೆ ನನಗೇನು ಬರಬೇಕು ಒನ್ ನೈಂಟಿ ಟು ಬರಬೇಕು ಅವೇ ಎರಡು ಸಂಖ್ಯೆನ ಆ್ಯಡನ್ನು ಮಾಡಿ ಸಪ್ಟ್ರಾಕ್ಟನ್ನು ಮಾಡಿ ನನಗೇನು ಬರಬೇಕು ಸಿಕ್ಸ್ಟೀನ್ ಬರಬೇಕು ಆ ಥರ ಸಂಖ್ಯೆಗಳು ಯಾವುದಿದೆ ಅಂತ ನೋಡಿದ್ರೆ ನನಗೆ ಇಪ್ಪತ್ನಾಲ್ಕು ಇಂಟು ಎರಡು ಇಪ್ಪತ್ನಾಲ್ಕು ಇಂಟು ಎಂಟು ನೋಡಿ ಇಲ್ಲಿ ಎಲ್ಲಿದೆ ಇಪ್ ಇಲ್ಲಿ ಇಪ್ಪತ್ನಾಲ್ಕು ಇಂಟು ಎಂಟು ಮಾಡಿ ನೋಡಿ ಎಷ್ಟು ಬರುತ್ತೆ ಎಂಟು ನಾಲ್ಕಲೇ ಫೋರ್ ಏಟ್ಸೋ ತರ್ಟಿ ಟು ಏಯ್ಟು ಜ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ತ್ರೀ ಎಷ್ಟಾಯಿತು ಒನ್ ನೈಂಟಿ ಟು ಸೊ ಒನ್ ನೈಂಟಿ ಟು ಬರುತ್ತೆ ಅಂದರೆ ನನಗೆ ಇವೆರಡು ಸಂಖ್ಯೆನ ಮಲ್ಟಿಪ್ಲೈ ಮಾಡಿಬಿಟ್ರೆ ನನಗೆ ಎಷ್ಟು ಬರುತ್ತೆ ಒನ್ ನೈಂಟಿ ಟು ಬರುತ್ತೆ ಸೊ ನಿಮಗೆ ಒನ್ ಇಂಟು ಒನ್ ನೈಂಟಿ ಟೂ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಒನ್ ನೈಂಟಿ ಟು ಯಾವ ಎರಡು ಸಂಖ್ಯೆನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಒನ್ ನೈಂಟಿ ಟು ಬರುತ್ತೆ ನೋಡಬೇಕು ಸೊ ನನಗೆ ಟ್ವೆಂಟಿ ಫೋರ್ ಮತ್ತು ಏಯ್ಟ್ನ ಮಲ್ಟಿಪ್ಲೈ ಮಾಡಿದ್ರೆ ನೈಂಟಿ ಒನ್ ನೈಂಟಿ ಟು ಬರುತ್ತೆ ಇವುದರಲ್ಲಿ ಯಾವುದೇ ಆಪ್ಷನ್ ಆದರೂ ನಿಮಗೆ ಬರೋಲ್ಲ ಮಲ್ಟಿಪ್ಲೈ ಮಾಡಿ ನೋಡಿರಿ ನೋಡಿರಿವೆರಡನ್ನ ನಿಮಗೆ ಒನ್ ನೈಂಟಿ ಟು ಬರಲ್ಲ ಸೊ ನಮಗೆ ಆಪ್ಷನ್ನೇ ಪ್ರಶ್ನೆ ಉತ್ತರ ಆಗಬೇಕು ಸೊ ಈ ಥರ ನಾವು ಶಾರ್ಟ್ ಟ್ರಿಕಲ್ಲಿ ಹೋಗ್ತೀವಿ ಸೊ ಇಲ್ಲೇನು ಬೀದೂ ಸ್ಕೋಯ್ ಕ್ವಶೆಂಟು ಮತ್ತು ಕಾನ್ಸ್ಟೆಂಟ್ ಏನಿರುತ್ತಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೇನು ಬರ್ತಾಯಿದೆ ಒನ್ ನೈಂಟಿ ಟು ಬರ್ತದೆ ಸೊ ನನಗೆ ನಮಗೇನು ಕೇಳ್ತಾನೆ ಫಸ್ಟ್ ಸ್ಕ್ವೇರಿನ ಏರಿಯಾ ಮತ್ತು ಸೆಕೆಂಡ್ ಸ್ಕ್ವೇರಿನ ಏರಿಯಾ ಎರಡನ್ನ ಮಲ್ಟಿಪ್ಲೈ ಮಾಡ್ತಾರೆ ನನಗೆ ಎಷ್ಟು ಬರ್ತಿದೆ ಒನ್ ನೈಂಟಿ ಟು ಬರ್ತಿದೆ ಹಾಗಾಗಿ ಇದರಲ್ಲಿ ಇದು ನನಗೆ ಫಸ್ಟ್ ಸ್ಕ್ವೇರಿನ ಏರಿಯಾ ಅಂದರೆ ಎ ತಗೊಂಡ್ರೆ ತೊಗೊಂಡ್ರೆ ಸೆಕೆಂಡ್ ಸ್ಕ್ವೇರಿನ ಏರಿಯಾ ಬಿ ಅಂತ ತೊಗೊಂಡ್ರೆ ಇವೆರಡು ಬಂದು ಏನಾಗುತ್ತೆ ಎರಡೂ ಸ್ಕ್ವೇರಿನ ಸೈಡ್ಸ್ ಆಗುತ್ತೆ ಅಷ್ಟೇ ಸೊ ಈ ಸೈಡು ಈ ಸೈಡ್ ಮಲ್ಟಿಪ್ಲೈ ಮಾಡಿದ್ರೆ ನನಗೇನು ಬರ್ತಿದೆ ಒನ್ ನೈಂಟಿ ಟು ಬರ್ತಿದೆ ಹಾಗಾಗಿ ಇವೆರಡೇ ಆಪ್ಷನ್ಸ್ ನನಗಾಗಬೇಕು ಯಾಕಂದರೆ ಉಳಕಿರೋದು ಯಾವುದೇ ವ್ಯಾಲ್ಯೂಸ್ ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ಬರಲ್ಲ ಏನು ಇನ್ನೊಂದು ಹೆಂಗೆ ಹೇಳ್ತಿದೆ ಇಲ್ಲಿ ಇವೆರಡು ನನಗೆ ರೂಟ್ಸ್ ಆಯಿತು ಬೀದು ಇವಾಗ ನೋಡಿ ಉದಾಹರಣೆ ನನಗೆ ಈ ಥರನೂ ನೀವು ತೊಳ್ಬೋದು ಈ ಟ್ವೆಂಟಿ ಫೋರ್ ಮತ್ತು ಏಯ್ಟ್ ಏನಿದೆ ಇವೆರಡು ರೂಟ್ಸ್ ಆಯಿತು ಯಾವುದ್ರದ್ದು ಬೀಗೆ ಹೆಂಗೆ ಮಾಡ್ತೀರಪ್ಪ ಅಂತಂದರೆ ಒನ್ ಇಂಟು ಒನ್ ನೈಂಟಿ ಟು ಅಂದರೆ ಎಷ್ಟಾಯಿತು ಒನ್ ನೈಂಟಿ ಟು ಆಯಿತು ಈಗ ನನಗೆ ಒನ್ ಏಯ್ಟಿ ಟು ಬರಬೇಕಂದ್ರೆ ಎರಡು ಸಂಖ್ಯೆಗಳು ಯಾವಿದೆ ಟ್ವೆಂಟಿ ಫೋರ್ ಮತ್ತು ಏಯ್ಟ್ ಟ್ವೆಂಟಿ ಫೋರ್ ಮತ್ತು ಏಯ್ಟ್ ಇವೆರಡು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು ಒನ್ ಒನ್ ಏಯ್ಟಿ ಟು ಬರುತ್ತೆ ಇವೆರಡನ್ನ ಸಪ್ಟ್ರಾಕ್ಟ್ ಮಾಡಿ ಟ್ವೆಂಟಿ ಫೋರ್ ಮೈನಸ್ ಏಯ್ಟಿನ್ ಮಾಡಿದ್ರೆ ಎಷ್ಟು ಬರುತ್ತೆ ಸಿಕ್ಸ್ಟೀನೇ ಬರುತ್ತೆ ಹಾಗಾಗಿ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಮೈನಸ್ಸು ಮೈನಸ್ ಇದ್ದಾಗ ಮೈನಸ್ಸು ಪ್ಲಸ್ ತೊಗೊಳ್ತೀವಿ ಸೊ ಬಿಗ್ಗರ್ ನಂಬರ್ ಫಸ್ಟ್ ಬರ್ಕೊಳ್ಬೇಕು ಬಿ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೋರ್ ಬಿ ಮೈನಸ್ ಏಯ್ಟ್ ಬಿ ಮೈನಸ್ ಒನ್ ನೈಂಟಿ ಟು ಇಸ್ ಈಕ್ವಲ್ ಟು ಜೀರೋ ಈ ಥರ ಬರ್ಕೊಳ್ಬೇಕು ಬರ್ಕೊಂಡಿದ ನಂತರ ಇವೆರಡು ಇವೆರಡು ಇಲ್ಲಿ ನನಗೇನಾಗುತ್ತೆ ಬಿ ಕಾಮನ್ ಬರುತ್ತೆ ಬಿ ಮೈನಸ್ ಟ್ವೆಂಟಿ ಫೋರ್ ಇಲ್ಲಿ ಮೈನಸ್ ಏಯ್ಟ್ ಕಾಮನ್ ತೊಗೊಳ್ರಿ ಮೈನಸ್ ಏಯ್ಟ್ ಕಾಮನ್ ತೊಗೊಂತಾರೆ ಮೈನಸ್ ಮೈನಸ್ ಇದ್ದಾಗ ಮೈನಸ್ ಪ್ಲಸ್ ಅಂತ ಹೇಳಿದ್ನಲ್ಲ ಮೈನಸ್ ಪ್ಲಸ್ಸು ಸೊ ಮ ಪ್ಲಸ್ ಏಯ್ಟ್ ತಗೋ ಕಾಮನ್ ತೆಗಿರಿ ಅವಾಗ ಏನಾಗುತ್ತೆ ಬಿ ಮೈನಸ್ ಟ್ವೆಂಟಿ ಫೋರೇ ಬರುತ್ತೆ ಅಂದರೆ ಇಂಟು ಇಪ್ಪತ್ನಾಲ್ಕು ಆದರೆ ಒನ್ ನೈಂಟಿ ಟು ಬರುತ್ತೆ ಸೊ ಕಾಮನ್ ತೆಗಿತಾ ಅಷ್ಟೇ ಇಲ್ಲಿ ಎಂಟನ್ನ ಕಾಮನ್ ತೆಗೆದ್ರೆ ಎಂಟು ಇಲ್ಲಿ ಬಂತು ಇಲ್ಲಿ ಎಂಟು ಕಾಮನ್ ತೆಗೆದುಬಿಟ್ರೆ ನನಗೇನು ಬರುತ್ತೆ ಇಪ್ಪತ್ನಾಲ್ಕು ಬರುತ್ತೆ ಇವಾಗ ಇವೆರಡರಲ್ಲಿ ಕಾಮನ್ ಏನಿದೆ ಬಿ ಮೈನಸ್ ಟ್ವೆಂಟಿ ಫೋರ್ ಬಿ ಮೈನಸ್ ಟ್ವೆಂಟಿ ಫೋರ್ ಬಿ ಮೈನಸ್ ಟ್ವೆಂಟಿ ಫೋರ್ ಬಿ ಮೈನಸ್ ಟ್ವೆಂಟಿ ಫೋರ್ ಕಾಮನ್ ತೆಗೆದಿದ್ದೀನಿ ಇನ್ನೇನು ಉಳಿತೆ ಬಿ ಪ್ಲಸ್ ಏಯ್ಟ್ ಉಳಿಯುತ್ತೆ ಈಗ ಇವೆರಡರಿಂದ ನೋಡಿ ಬಿ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಒಂದು ಸೈಡ್ ಆಯಿತು ಇನ್ನೊಂದು ನೋಡಿ ಬಿ ಈಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಮೈನಸ್ ನನಗೆ ಸೈಡ್ ಯಾವಾಗಲೂ ನೆಗೆಟಿವ್ ಇರಲ್ಲ ಸೊ ಇದು ರಿಜೆಕ್ಟ್ ಮಾಡಿ ಬಿ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಇರುವಂಥ ಆಪ್ಷನ್ಸ್ ಯಾವುದೇ ಇದೆ ಇದೊಂದಿದೆ 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 ಸೊ ಇವು ಮೂರೂ ನನಗೆ ಆಪ್ಷನ್ಸ್ ಆಗ್ಬೋದು ಆದರೆ ಈಗ ಆ ಟ್ವೆಂಟಿ ಫೋರು ಈ ಸೈಡಿನ ಸ್ಕ್ವೇರ್ ಆಯಿತು ಈ ಸೈಡಿನ ಸ್ಕ್ವೇರ್ ಆಯಿತು ಇವಾಗ ಈ ಸೈಡಿನ ಸ್ಕ್ವೇರ್ ನನಗೆ ಬರಬೇಕು ಯಾಕಂದರೆ ಬಿ ಅಂತ ತೊಗೊಂಡಿದ್ದೆ ಯಾವುದು ಈ ಸೈಡ್ ಸ್ಕ್ವೇರ್ ಸೈಡು ಸೊ ಬಿ ಅಂತ ಆಯಿತಾ ಈಗ ಇನ್ನೊಂದು ರೂಟ್ ಫೈಂಡ್ ಔಟ್ ಮಾಡಕ್ಕೆ ಹೆಂಗೆ ಫೈಂಡ್ ಔಟ್ ಮಾಡ್ತೀರಂದರೆ ಇಲ್ಲಿ ಎಂಟನ್ನ ಸಬ್ಸ್ಟ್ಯೂಷನ್ ಮಾಡಿ ನೋಡಿರಿ ಈಕ್ವೆಷನಲ್ಲಿ ಎಲ್ಲ ಎಸ್ಕೊಳ್ ಆರ್ ಎಚ್ ಎಸ್ ಬಂತಂದರೆ ಅದೇ ಆಪ್ಷನ್ ಆಗೋಗ್ಬಿಡುತ್ತೆ ಹದಿನೆಂಟು ಸಬ್ಸ್ಟ್ಯೂಷನ್ ಎಲ್ ಎಚ್ ಎಚ್ ಎಸ್ ಬಂತಂದ್ರೆ ಅದೇ ಆಪ್ಷನ್ ಆಗುತ್ತೆ ಇಲ್ಲಪ್ಪ ಅಂದರೆ ನೀವೇನು ಮಾಡೋದು ಬಿ ವ್ಯಾಲ್ಯೂ ಇಲ್ಲಿ ಎಲ್ಲಿ ಇತ್ತಲ್ಲ ಈ ಈಕ್ವೇಷನ್ ಸಬ್ಸ್ಟ್ಯೂಷನ್ ಮಾಡಿ ಎ ವ್ಯಾಲ್ಯೂ ಬಂದ್ಬಿಡುತ್ತೆ ಎ ಈಕ್ವಲ್ ಟು ಹದಿನಾರು ಮೈನಸ್ ಇಪ್ಪತ್ನಾಲ್ಕಲ್ವಾ ಸೊ ಇಲ್ಲೆಲ್ಲೂ ಮಿಸ್ಟೇಕ್ ಆಗಿದೆ ನೋಡಿ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಆಯ್ತಲ್ವಾ ಇಲ್ಲಿ ನಾನು ಇಲ್ಲಿ ಮಿಸ್ಟೇಕ್ ಮಾಡಿದ್ದು ನೋಡಿ ಇಲ್ಲಿ ಎ ಮೈನಸ್ ಬಿ ಇಸ್ ಕೊಟ್ಟು ಸಿಕ್ಸ್ಟೀನ್ ಆಗಿದೆಲ್ಲ ಸೊ ಏನಾಗಬೇಕಾದ್ರು ಎ ಮೈನಸ್ ಮೈನಸ್ ಬಿ ಹಾಕೋದ್ರೆ ಏನಾಗುತ್ತೆ ಪ್ಲಸ್ ಬಿ ಆಗುತ್ತೆ ಸಿಕ್ಸ್ಟೀನ್ ಪ್ಲಸ್ ಬಿ ಆಯಿತು ಈ ಈಕ್ವೇಷನ್ ಇದ್ರಾಗ ಸಬ್ಸ್ಟಿಷನ್ ಮಾಡಿದ್ವಿ ಎ ಪ್ಲಸ್ ಬಿ ಹೋಲ್ ಕರೆಕ್ಟ್ ಆಯ್ತು ಬಿಡಿ ಸೊ ನನಗೆ ಇವಾಗ ಇದ್ರೊಳಗೆ ನೀವು ಸಬ್ಸ್ಟಿಷನ್ ಮಾಡಿದ್ರು ಇಲ್ಲೆಲ್ಲಿ ಇದು ಮುಂಚೆ ಅಳಿಸಿದ್ಬಿಟ್ಟು ಅಲ್ಲಿ ನೀವು ಸಿಕ್ಸ್ಟೀನ್ ಮೈನಸ್ ಬಿ ಮಾಡಿದ್ರು ನಿಮಗೆ ಎ ಮೈನಸ್ ಬಿ ಹೋಲ್ ಎ ಪ್ಲಸ್ ಬಿ ಹೋಲ್ ಏನು ಅಂತ ಚೇಂಜ್ ಆಗ್ತಾ ಇರಲಿಲ್ಲ ಅನಿಸುತ್ತೆ ಇಲ್ಲಿ ನಾವು ಏನು ಮಿಸ್ಟೇಕ್ ಮಾಡಿದೀವಿ ಅಂದರೆ ಬಿ ನಾ ಆ ಕಡೆ ಕಳಿಸಿದ್ರೆ ಮೈನಸ್ ಬಿ ಇರೋದು ಪ್ಲಸ್ ಬಿ ಆಗುತ್ತೆ ಸೊ ಇದು ಆಪ್ಷನ್ ಆಗುತ್ತೆ ಇವಾಗ ಇದರೊಳಗಡೆ ನಾನು ಹದಿನಾರು ಪ್ಲಸ್ ಇಪ್ಪತ್ತ್ನಾಲ್ಕು ಹದಿನಾರು ಪ್ಲಸ್ ಇಪ್ಪತ್ನಾಲ್ಕು ಭಾಳ ಆಯಿತು ಅಲ್ವಾ ಹೇಳಬೇಕಂದ್ರೆ ಇದೆಲ್ಲೋ ಮಿಸ್ಟೇಕ್ ಮಾಡಿದ್ದೀವಿ ನಾವು ಸೊ ಒಟ್ಟಿಗೆ ಇವಾಗ ಬಿ ವ್ಯಾಲ್ಯೂ ಅಂತೂ ಇಪ್ಪತ್ತ್ನಾಲ್ಕು ಬಂದಿದೆ ಇಪ್ಪತ್ತ್ನಾಲ್ಕಕ್ಕೆ ಎಂಟು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನೂರ ತೊಂಬತ್ತೆರಡು ಬರುತ್ತೆ ಆಪ್ಷನ್ ಎ ಇದಕ್ಕೆ ಆಗೋಗುತ್ತೆ ನಿಮಗೆ ಆಪ್ಷನ್ ಬಿ ಬರೋದೇ ಇಲ್ಲ ಯಾಕಂದರೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಅಷ್ಟು ಬರಲ್ಲ ಅಲ್ವಾ ಯಾಕಂದರೆ ಆಪ್ಷನ್ ಬಿ ಹದಿನೆಂಟು ಮತ್ತು ಇಪ್ಪತ್ನಾಲ್ಕು ಮಲ್ಟಿಪ್ಲೈ ಮಾಡಿರಿ ನೂರ ತೊಂಬತ್ತು ಕ್ರಾಸ್ ಆಗಿಬಿಡುತ್ತೆ ಸೊ ಈ ಥರ ನಾವು ಶಾರ್ಟ್ಕಟಲ್ಲಿ ಮಾಡ್ಬೋದು ನಿಮಗೆ ಇದ್ರದ್ದು ಎಕ್ಸ್ಪ್ಲೇಷನ್ ಹೆಂಗೆ ಮಾಡಬೇಕಂದ್ರೆ ಇಲ್ಲಿ ನೋಡಿ ಇದು ಕರೆಕ್ಟಾಗಿ ಮಾಡಿದ್ದೀವಿ ಈಗ ಏನು ಮಾಡಿದ್ವಿ ಫಸ್ಟ್ ಈಕ್ವೇಷನ್ಸ್ ಬರ್ಕೊಂಡ್ವಿ ಸಾಲ್ವ್ ಮಾಡ್ಕೊಂಡ್ವಿ ಸಾಲ್ವ್ ಮಾಡ್ಕೊಂಡಾಗ ಎ ಪ್ಲಸ್ ಬಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ಗೆ ಮತ್ತು ಆಮೇಲೆ ಈ ಈಕ್ವೇಷನಲ್ಲಿ ಸಾಲ್ವ್ ಮಾಡ್ಕೊಂಡ್ರೆ ಎ ಮೈನಸ್ ಬಿ ಇಸ್ ಈಕ್ವಲ್ ಅಷ್ಟು ಬಂತು ಎ ಈಸ್ ಈಕ್ವಲ್ ಟು ಬಿ ಎಸ್ಕ್ವಲ್ ಟು ಸಿಕ್ಸ್ಟೀನ್ ಪ್ಲಸ್ ಬಿ ಬರುತ್ತೆ ಈ ಒಂದು ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟ್ಯೂಷನ್ ಮಾಡ್ತೀರಾ ಎ ಪ್ಲೇಸಲ್ಲಿ ಸಬ್ಸ್ಟ್ಯೂಷನ್ ಮಾಡಿದಾಗ ಇಲ್ಲಿ ಏನು ಬರಬೇಕು ಸಿಕ್ಸ್ಟೀನ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ ಸಿಕ್ಸ್ಟೀನ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಸಿಕ್ಸ್ಟೀನ್ ಇಂಟು ಟೂ ಇಂಟು ಸಿಕ್ಸ್ಟೀನ್ ಇಂಟು ಬಿ ಆಗುತ್ತೆ ಸೊ ಅದನ್ನು ಸಾಲ್ವ್ ಮಾಡಿದಾಗ ನಿಮಗೆ ಒಂದು ಈ ಕ್ವಾಟಿಕ್ ಈಕ್ವೇಷನ್ ಬರುತ್ತೆ ಯಾವುದು ಇದೇ ಈಕ್ವೇಷನ್ ಬರುತ್ತೆ ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ರೂಟ್ಸ್ ಬರುತ್ತೆ ಯಾವುದು ಈ ರೂಟ್ಸ್ ಬರುತ್ತೆ ಈ ರೂಟ್ಸ್ ಒಳಗಡೆ ಒಂದು ಪಾಸಿಟಿವ್ ರೂಟ್ ತೊಗೊಂಡ್ವಿ ಆ ರೂಟ್ನ ಇದ್ರೊಳಗೆ ಸಬ್ಸ್ಟ್ರಿಕ್ಷನ್ ಮಾಡಿಬಿಟ್ರೆ ಇನ್ನೊಂದು ರೂಟ್ ಬರುತ್ತೆ ಸಲ ಕ್ರಾಸ್ ಚೆಕ್ ಮಾಡಿಬಿಟ್ಟು ನನಗೆ ಆನ್ಸರ್ಸ್ ಏನು ಬಂದಿದೆ ಅಂತ ಹೇಳಿ ಈಗ ನನ್ನ ಪ್ರಕಾರ ನನ್ನ ಶಾರ್ಟ್ ಟ್ರಿಕ್ ಪ್ರಕಾರ ಇಲ್ಲಿ ನನಗೇನು ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡಿದ್ದೀನಲ್ಲ ಒನ್ ಇಂಟು ನೈಂಟಿ ಟು ನನಗೆ ಎಷ್ಟು ಬಂತು ಒನ್ ನೈಂಟಿ ಟು ಬಂತು ಇವಾಗ ಈ ನಾಲ್ಕು ಆಪ್ಷನಲ್ಲಿ ಯಾವ ಎರಡು ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಈ ಒನ್ ನೈಂಟಿ ಟೂ ಬರುತ್ತೆ ನೋಡಬೇಕು ಸೊ ನನಗೆ ಎ ಆಪ್ಷನ್ ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ಒನ್ ನೈಂಟಿ ಟು ಬರುತ್ತೆ ಹಾಗಾಗಿ ಎ ಆಪ್ಷನ್ ನನಗೆ ಆನ್ಸರ್ ಆಗೋಗುತ್ತೆ ಸೊ ಇದೇ ಪ್ರಶ್ನೆಗಳನ್ನ ನಾನು ಇದೇ ಥರ ಪ್ರಶ್ನೆಗಳನ್ನ ನಾಳೆ ಇನ್ನೊಂದು ಐದು ಆರು ಕ್ವಶನ್ ಸಾಲ್ವ್ ಮಾಡ್ತೀನಿ ನಿಮಗೆ ಒಂದು ಐಡಿಯಾ ಬರುತ್ತೆ ನೀವು ಒಂದು ಸಲ ಕ್ರಾಸ್ ಚೆಕ್ ಮಾಡಿಬಿಟ್ಟು ಆಪ್ಷನ್ ಎ ಇದೆಯಾ ಅಥವಾ ಬೇರೆ ಆಪ್ಷನ್ ಇದೆಯಾ ಅಂತ ನನಗೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ ಸೊ ಇಷ್ಟನ್ನೇ ಹೇಳ್ತಾ ವಿಡಿಯೋ ಎಂಟ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾಗ ಸಬ್ಸ್ಕ್ರೈಬ್ ಆಗಿದ್ರೆ ಇನ್ನಷ್ಟು ವಿಡಿಯೋ ನಾಳೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೇನೆ ಇಷ್ಟು ಹೇಳ್ತಾ ವಿಡಿಯೋ ಏನ್ ಮಾಡ್ತೇನೆ ಎಲ್ಲರಿಗೂ ಧನ್ಯವಾದಗಳು